ಹಣ ಅನ್ನುವಂಥ ಈ ವಿಷಯ ಬಹಳ ಸೂಕ್ಷ್ಮ ವಿಷಯ. ಹಣ ನಿಮ್ಮ ಯೋಚನೆ ಪ್ರಕಾರ ಯಾವ್ಯಾವ ಕೆಲಸಕ್ಕೆ ಬೇಕು ಹಣ? ಎಲ್ಲ ಕೆಲಸಕ್ಕೆ ಬೇಕು ನೋಡ್ರಿ, ಯೋಚನೆ ಮಾಡ್ರಿ. ಎಲ್ಲ ಅಂತಂದ್ಕೊಳ್ಳಿ, ಹಾಂ, ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ, ಹಾಂ, ಖರೀದಿ ಮಾಡಲಿಕ್ಕೆ ಬೇಕು, ಓಕೆ. ಯಾವ್ಯಾವ ವಿಷಯಕ್ಕೆ ಬೇಕು ಹಣ ನಮಗೆ? ಊಟಕ್ಕೆ ಬೇಕು. ಊಟ ತಗೋಬೇಕಂದ್ರೆ ಹಣದಿಂದ ಖರೀದಿ ಮಾಡಬೇಕು, ಎಸ್. ಆರೋಗ್ಯಕ್ಕಾಗಿನೂ ಹಣ ಬೇಕು. ಅಬ್ಬಾ ಬಾಬಾ, ವಾ, ಯಾ, ಹಾಂ, ಪ್ರಯಾಣ ಮಾಡಲಿಕ್ಕೆ ಹಣ ಬೇಕು, ಓಕೆ. ಮತ್ತೇನಾದರೂ ಇದೆಯಾ ಬಹಳ ವಿಶೇಷವಾದ ಹಣ ಯಾವುದಕ್ಕಾಗಿ ಬೇಕು ಅಂತಂದರೆ? ಏನ್ರಿ? ಓ, ಮದುವೆ ಮಾಡ್ಕೊಳಕ್ ಬೇಕು. ಭಾಳ ಮದುವೆ ಮಾಡ್ಕೊಳಕ್ ಬೇಕು ಹಣ. ಸೇವೆ ಮಾಡೋಕ್ಕೂ ಬೇಕ್ರಿ ಹಣ, ಅಲ್ಲ? ಹಣ ಇರಲಿಲ್ಲ ಅಂದರೆ ಹೆಂಗೆ ಸೇವೆ ಮಾಡುವಂಥದ್ದು? ಆದರೆ ಈ ಹಣದ ವಿಷಯವಾಗಿ ನಾವು ಲೋಕದಲ್ಲಿ ನೋಡ್ತೇವೆ, ಹಣವನ್ನು ಸುಳ್ಳು ಹೇಳಿ ಸುಳ್ಳುಗಳಿಂದ ಸಂಪಾದಿಸ್ತಾರೆ. ಸತ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಹಣ ಉಪಯೋಗಿಸ್ತಾರೆ, ಅಲ್ವಾ? ಹಣ ಉಪಯೋಗಿಸಿ ಸತ್ಯವನ್ನು ಮುಚ್ಚಲು ಹಣ ಉಪಯೋಗಿಸ್ತಾರೆ. ಇದು ನೀವು ಮತ್ತಾಯನ ಸುವಾರ್ತೆ 28 ಅಧ್ಯಾಯದೊಳಗೆ ಯೇಸು ಸ್ವಾಮಿಯ ಪುನರುತ್ಥಾನದ ಸಾಕ್ಷಿಗಳು, ಕಣ್ಣಾರೆ ಕಂಡಂಥವರು, ನೋಡಿದಂಥವರು, ಯೇಸು ಸ್ವಾಮಿಯ ಪುನರುತ್ಥಾನದ ಸಾಮರ್ಥ್ಯವನ್ನು, ಪುನರುತ್ಥಾನವಾಗಿರುವಂಥದ್ದನ್ನು ನೋಡಿದಂಥವರು ಅಂದರೆ ನಾವು ಈ 28 ಅಧ್ಯಾಯ ನಾವು 11 ವಚನದಿಂದ ಓದುವಾಗ ಅಲ್ಲಿ ಹೀಗೆ ಓದ್ತೇವೆ. 28 ಅಧ್ಯಾಯ ಮತ್ತಾಯನ ಸುವಾರ್ತೆ 28 ಅಧ್ಯಾಯ 11 ವಚನದಿಂದ, ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಏನು ನಡೆದ ಸಂಗತಿ? ಯೇಸು ಸ್ವಾಮಿಯ ಪುನರುತ್ಥಾನ ಆದಂಥ ಈ ಸತ್ಯವನ್ನು ಅವರು ಏನು ಯಾರಿಗೆ ತಿಳಿಸಿದ್ರಂತೆ? ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನ ಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಹಣ ಕೊಟ್ಟು ಸತ್ಯವನ್ನು ಮುಚ್ಚಿದ್ದಾರೆ. ಸತ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಹಣವನ್ನು ಉಪಯೋಗಿಸ್ತಾರೆ. ಇನ್ಫ್ಯಾಕ್ಟ್ ಪ್ರತಿ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನಾವೇನು ನೋಡ್ತೇವಲ್ರಿ, ಅದು ಅನೇಕ ಸುಳ್ಳುಗಳಿಂದ ಕೂಡಿರ್ತದೆ. ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ನೀವು ಅಡ್ವರ್ಟೈಸ್ಮೆಂಟ್ ಕೇಳಿ ಅದರ ಪ್ರಕಾರ ನೀವು ಹೋಗಿ ಏನಾದರೂ ಖರೀದಿ ಮಾಡಲಿಕ್ಕೆ ಹೋಗ್ರಿ, ಆ ಅಡ್ವರ್ಟೈಸ್ಮೆಂಟ್ ಒಂದು ಹೇಳಿರ್ತದೆ, ವಾಸ್ತವ ನಿಜ ಪರಿಣಾಮ ಬೇರೆ ಇರುತ್ತದೆ, ಓಕೆ. ಇನ್ಫ್ಯಾಕ್ಟ್ ನಿಮ್ಮ ಈ ಒಂದು ಬಿಸ್ನೆಸ್ ಎಜುಕೇಷನ್ದಲ್ಲಿ ಒಂದು ಸಾಂಪ್ರದಾಯಿಕ ಸತ್ಯ ಅದು, ಎವ್ರಿ ಅಡ್ವರ್ಟೈಸ್ಮೆಂಟ್ ಈಸ್ ಅ ಲೀಗಲ್ ಲೈ ಅಂತ ಹೇಳಿ, ಓಕೆ. ನ್ಯಾಯಬದ್ಧವಾಗಿ ನಾವು ಸುಳ್ಳು ಹೇಳುವುದೇ ಅಡ್ವರ್ಟೈಸ್ಮೆಂಟ್, ಓಕೆ. ಆ ರೀತಿಯಾಗಿ ಸುಳ್ಳು ಹೇಳಿ ಏನು ಮಾಡ್ತಾ ಇದ್ದಾರೆ? ಸತ್ಯವನ್ನು ಮುಚ್ಚಿ ಹಾಕಿ ಹಣ ಸಂಪಾದಿಸ್ತಾ ಇದ್ದಾರೆ. ಜನರ ಮೇಲೆ ಪ್ರಭಾವ ಬೀರಬೇಕಂದ್ರೆ ಹಣದ ಖರ್ಚು ಮಾಡಬೇಕಂತ ಸೈತಾನನಿಗೆ ಗೊತ್ತು. ಹಣ ಉಪಯೋಗಿಸಿ ಜನರ ಮೇಲೆ ನಾವು ಪ್ರಭಾವ ಬೀರಬಹುದು. ಹಾಗಾದರೆ ಸತ್ಯ ಹೇಳುವುದಕ್ಕೆ ಹಣ ಖರ್ಚಾಗ್ತದ? ಹಣ ಖರ್ಚಾಗ್ತದ ಇಲ್ಲ?
ಖರ್ಚು ಮಾಡ್ತಾ ಇಲ್ಲ ನಾವು, ಅದಕ್ಕೆ ಸತ್ಯ ಹೇಳ್ತಾ ಇಲ್ಲ ನಾವು, ಸುಳ್ಳು ಹೇಳ್ತಾ ಇದ್ದಾನೆ ಸೈತಾನ. ಸುಳ್ಳು ಸೈತಾನ ಬೇಕು ಹೆಂಗೆ ಹೇಳ್ತಾ ಇದ್ದಾನೆ, ಹಣ ಕೊಟ್ಟು ಸುಳ್ಳು ಹೇಳಿಸ್ತಾ ಇದ್ದಾನೆ, ಎಲ್ಲರೂ ನಂಬ್ತಾ ಇದ್ದಾರೆ ಹಣ ಕೊಟ್ಟು. ಓಕೆ, ನಮ್ಮಲ್ಲಿ ಈ ಭ್ರಮೆ ಇದೆ ಏನಂದರೆ ನಾವು ಏನೂ ಕೊಡೋದು ಅವಶ್ಯಕತೆ ಇಲ್ಲ, ನಾವು ಏನೂ ಏನಿಲ್ಲ, ಹಣಕ್ಕೆ ತಾನ ನಡೀತದೆ, ಅದು ಹೆಂಗೆ ಸಾಧ್ಯ ರೀ, ಅದು ಹೆಂಗೆ ಸಾಧ್ಯ? ಎನಿವೇ, ಆತ್ಮೀಕ ವ್ಯಕ್ತಿಯ ಜೀವಿತದಲ್ಲಿ ಹಣದ ಒಂದು ಪಾತ್ರ ಏನು ಅನ್ನುವಂಥ ವಿಷಯವಾಗಿ ನಾವು ಈ ದಿವಸ ಮುಖ್ಯವಾಗಿ ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಒಂದು ಘಟನೆ ಆಧಾರವಾಗಿ ನಾವು ನೋಡಲಿಕ್ಕಿದ್ದೇವೆ. ಇಪ್ಪತ್ತನೇ ಅಧ್ಯಾಯದಲ್ಲಿ ಒಂದು ಯುದ್ಧದ ಸನ್ನಿವೇಶ ಬಂದಿದೆ ರೀ. ಈ ಯುದ್ಧದಲ್ಲಿ ಹೇಗೆ ದೇವರು ಈ ದೇಶ ಆಶೀರ್ವದಿಸುವುದಕ್ಕೆ ಅದನ್ನು ಉಪಯೋಗಿಸ್ತಾನೆ ಅನ್ನೋದನ್ನು ನಾವು ನೋಡಲಿಕ್ಕಿದ್ದೇವೆ. 20:1 ನಾನು ಓದ್ತಾ ಇದ್ದೇನೆ. ಇದಾದ ಮೇಲೆ ಮೊವಾಬ್ಯರು, ಅಮೋನಿಯರು, ಮೆಗೋನಿಯರು ಕೆಲವರು ಯಹೋಷಾಪಾಟ್ನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯಹೋಷಾಪಾಟ್ನಿಗೆ, ಮಹಾಸಮವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚ್ಚೆಚ್ಚೇನೋ ತಮಾರಿನಲ್ಲಿ ಇರುತ್ತಾರೆ ಎಂದು ತಿಳಿಸಿದಾಗ ಯಹೋಷಾಪಾಟನು ಹೆದರಿ ಯಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಗ ಯಹೂದ್ಯರು ಯಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಯಹೂದ್ಯರು ಯೆರೂಸಲೇಮಿನವರು ಯಹೋವನ ಆಲಯದ ಹೊಸ ಪ್ರಾಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯಹೋಷಾಪಾಟನು ಅವರ ಮುಂಗಡೆಯಲ್ಲಿ ನಿಂತು, ಯಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತೀ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ, ನಿನ್ನ ಎದುರಿನಲ್ಲಿ ಯಾರೂ ನಿಲ್ಲಲಾರರು. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿಯಲ್ಲ, ಅವರು ಈ ದೇಶದಲ್ಲಿ ಇಳಕೊಂಡು ಇದರಲ್ಲಿ ನಿನ್ನ ಹೆಸರಿಗೋಸ್ಕರ ಪವಿತ್ರಾಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗ ವಿಧಿ ಘೋರ ವ್ಯಾಧಿ ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಹತ್ತು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವೆ ಎಂದುಕೊಂಡರಷ್ಟೇ. ಈ ಅಮೋನಿಯರನ್ನು ಮೊವಾಬ್ಯರನ್ನು ಸೈರ್ ಪರ್ವತ ಪ್ರದೇಶವನ್ನು ನೋಡು. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನು ಸಂಹರಿಸದೆ ವಾರೆಯಾಗಿ ಹೋದರಲ್ಲ. ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮೇಲೆ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಬಹಳ ಸಂದಿಗ್ಧ ಸನ್ನಿವೇಶ. ಯಹೋಷಾಪಾಟನು, ಅವನ ದೇಶದ ನಿವಾಸಿಗಳು, ವೈರಿಯ ದೊಡ್ಡ ಸೈನ್ಯ, ಅನೇಕ ದೇಶಗಳು ಕೂಡಿ ಸಂಯುಕ್ತ ರಾಷ್ಟ್ರಗಳಾಗಿ ಒಂದಾಗಿ ಯಹೋಷಾಪಾಟನ ಈ ಒಂದು ದೇಶದ ಮೇಲೆ ಆಕ್ರಮಣ ಮಾಡಿದ್ದಾರೆ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಹೋಷಾಪಾಟನಿಗೆ ಈಗ ಏನಾಗಿದೆ ಅಂತ ಹೆದರಿಕೊಂಡು ಅಂತಿದೆ ಬೈಬಲ್ ಹೇಳ್ತದ. ಒಬ್ಬ ರಾಜನೇ ಹೆದರಿದ್ದಾನೆ ಅಂದರೆ, ಸಿ, ಒಂದು ದೇಶ ಎದುರಿಸಬಹುದು, ಆದರೆ ಅನೇಕ ದೇಶಗಳು ಕೂಡಿ ಅಟ್ಯಾಕ್ ಮಾಡುವಾಗ, ಆಕ್ರಮಣ ಮಾಡುವಾಗ ಸ್ವಾಭಾವಿಕವಾಗಿ ಅವನಲ್ಲಿ ಏನಾಗಿದೆ, ಹೆದರಿಕೊಂಡಿದ್ದಾನೆ ಮತ್ತು ಅವನು ಮಾಡಿದ ಪ್ರಾರ್ಥನೆ, ಉಪವಾಸ ಘೋಷಿಸಿದರು,
ಆಮೇಲೆ ಆ ಉಪವಾಸ ಘೋಷಿಸಿದ ನಂತರ ಒಂದು ರಾಷ್ಟ್ರೀಯ ಪ್ರಾರ್ಥನೆ ಅವನು ಅಲ್ಲಿ ಮಾಡ್ತಾನೆ. ಆ ಪ್ರಾರ್ಥನೆಯಲ್ಲಿ ಅವನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಮ್ಮಲ್ಲಿ ಬಲವಿಲ್ಲ ಸ್ವಾಮಿ, ನಮ್ಮಲ್ಲಿ ಬಲವಿಲ್ಲ, ನಾವು ಏನು ಮಾಡಬೇಕೋ ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ದೃಷ್ಟಿಸುತ್ತವೆ. ಜೀವನದಲ್ಲಿ ಇಂತಹ ಸನ್ನಿವೇಶ ಆಗುವುದಕ್ಕೆ ಸಾಧ್ಯತೆ ಇದೆ, ವಿಶೇಷವಾಗಿ ಹಣಕಾಸಿನ ಸನ್ನಿವೇಶ, ಹಣಕಾಸಿನ ಒಂದು ಹೋರಾಟದಲ್ಲಿ. ಸಾಲ ಕೊಟ್ಟವರು ಯಾವ್ಯಾವ ಕಾರಣದಿಂದ ನೀನು ಹಣದ ಸಮಸ್ಯೆ, ಹಣದಲ್ಲಿ ಹಣದ ಕೊರತೆಯಲ್ಲಿ ನೀನು ಇದ್ದೀಯೋ, ಅನೇಕ ಕಾರಣಗಳಿರಬಹುದು, ಅನೇಕ ಕಾರಣಗಳಿರಬಹುದು. ಇಂಥ ಕಾರಣಗಳಿಂದಾಗಿ ನೀನು ತತ್ತರಿಸಿ ಹೋಗಿ ಒಂದು ವೇಳೆ ಇಲ್ಲಿ ಕುಳಿತುಕೊಂಡಿರುವಾಗ ನಿನ್ನೊಳಗೆ ಈ ಯೋಚನೆ, ನಾನು ಏನು ಮಾಡಬೇಕು, ಇವಾಗ ಏನು ಮಾಡಲಿ, ನನಗೆ ಬಿಸ್ನೆಸ್ನಲ್ಲಿ, ನನ್ನ ಉದ್ಯೋಗದಲ್ಲಿ ನನಗಿರುವಂಥ ಜವಾಬ್ದಾರಿ ನಾನು ಏನು ಮಾಡಲಿ, ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ದಿಕ್ಕು ಕಾಣ್ತಾ ಇಲ್ಲ. ಒಂದಾಗಿದ್ದರೆ ನಾನು ಮ್ಯಾನೇಜ್ ಮಾಡ್ಬೋದಾಗಿತ್ತು, ಆದರೆ ಎಲ್ಲ ಕಡೆಯಿಂದ ಈ ಸಮಸ್ಯೆ ಬರ್ತಾ ಇದ್ದು, ನಾನು ಏನು ಮಾಡಲಿ, ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ದಿಕ್ಕು ಕಾಣ್ತಾ ಇಲ್ಲ, ನನ್ನೊಳಗೆ ಆ್ಯಕ್ಚುಲಿ ಒಳಗಡೆ ನೋಡಿದರೆ ಭಯ ಉಂಟಾಗ್ತಾ ಇದ್ದು, ನಾನು ಏನು ಮಾಡಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಹೋಶುವ ಪಾಟ್ನಂಥ ಸ್ಥಿತಿ ಇರುವಂಥವರು ನಾವು ಇಲ್ಲಿ ಕುಳಿತಿರ್ಬೋದು. ವಿಶೇಷವಾಗಿ ಪ್ರಿಯರೇ, ಬಹಳ ಬಹಳ ಸಂದಿಗ್ಧ ಒಂದು ಸನ್ನಿವೇಶ. ನಿನ್ನ ವಿರುದ್ಧವಾಗಿ ಕೊರತೆ ಅನ್ನುವಂಥದ್ದು, ನಿನ್ನ ವಿರುದ್ಧವಾಗಿ ಬಡತನ ಅನ್ನುವಂಥದ್ದು ಯುದ್ಧಕ್ಕೆ ಬಂದಿದೆ ಅಂತ ಯೋಚನೆ ಮಾಡು. ನಿನ್ನ ವಿರುದ್ಧವಾಗಿ ನಿನ್ನನ್ನು ನಾಶ ಮಾಡುವುದಕ್ಕಾಗಿ, ನಿನ್ನನ್ನು ನೆಲಸಮ ಮಾಡುವುದಕ್ಕಾಗಿ, ನಿನ್ನ ಅಸ್ತಿತ್ವವನ್ನೇ ಕಿತ್ತಿ ಹಾಕುವುದಕ್ಕಾಗಿ ಬಡತನವೆಂಬ ರೋಗ, ಬಡತನವೆಂಬ ಸ್ಥಿತಿ ನಿನ್ನನ್ನು ಕಿತ್ತಿ ಹಾಕುವುದಕ್ಕಾಗಿ ಯುದ್ಧಕ್ಕೆ ಬಂದಿದೆ ಅಂತ ಯೋಚನೆ ಮಾಡು. ಕೊರತೆ, ನಿರಾಶೆ, ಇಂಥ ಈ ವೈರಿಗಳು, ಬಡತನದ ಸ್ಥಿತಿ, ಕೊರತೆಯ ಸ್ಥಿತಿ, ನಿರಾಶೆಯ ಸ್ಥಿತಿ, ದುರಾಶೆಯ ಸ್ಥಿತಿ, ದುರಾಶೆಗಳು ಕೂಡ ಎಲ್ಲ ಒಟ್ಟಾಗಿ ಸೇರಿ, ಒಂದೇ ಅಲ್ಲ, ಹಣದ ಕೊರತೆ ಅಷ್ಟೇ ಅಲ್ಲ, ಈ ಎಲ್ಲ ವಿಷಯಗಳು ಒಟ್ಟಾಗಿ ಸೇರಿ ನಿನ್ನ ಮೇಲೆ ಯುದ್ಧಕ್ಕೆ ಬಂದಿದೆ, ನಾಶ ಮಾಡಬೇಕಂತ ಬಂದಿದೆ. ಏನು ಮಾಡೋದು, ಗತಿಯೇನು, ಹೊರಗೆ ಬರುವಂಥದ್ದು ಹೇಗೆ, ದಿಕ್ಕು ಕಾಣ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಭಯ ಹುಡ್ತಾ ಇದೆ, ದೇವರ ಮುಂದೆ ಸ್ವತಃ ಅರಿಕೆ ಮಾಡ್ತಾ ಇದ್ದಾನೆ, ನನಗೇನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಪ್ರಿಯರೇ, ಬೈಬಲ್ನಲ್ಲಿ ಒಂದು ಬಹಳ ಸ್ಪಷ್ಟವಾದ ಸತ್ಯ, ಸತ್ಯ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ಹಲ್ಲೆಲೂಯ. ಸತ್ಯ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ಸುಳ್ಳು ಗುಲಾಮತ್ವಕ್ಕೆ ನಡೆಸ್ತದೆ, ಆದರೆ ಸತ್ಯ ನಮ್ಮನ್ನು ಬಿಡುಗಡೆ ನಡೆಸ್ತದೆ. ವಿಶೇಷವಾಗಿ ಈ ಸತ್ಯಗಳನ್ನು ನೆನಪಿಟ್ಟುಕೋ. ಒಂದು, ನನ್ನ ಹಣಕಾಸಿನ ಸಮಸ್ಯೆಯಿಂದ ನಾನು ಹೊರಗೆ ಬರಬಹುದು, ಇದ್ದ ಹಾಗೆ ಇರುತ್ತೇನೆ ಅಥವಾ ಇದ್ದ ಹಾಗೆ ನಾನು ಮುಂದುವರಿಯುತ್ತೇನೆ ಅನ್ನುವಂಥ ನಿರ್ಧಾರ ನೀನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ನೀನು ನಿನ್ನ ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರಬಹುದು, ನಿನ್ನ ಸಾಲದ ಸಮಸ್ಯೆಯಿಂದ ಹೊರಗೆ ಬರಬಹುದು, ನೀನು ಇದೇ ಸ್ಥಿತಿಯಲ್ಲಿ ಸಾಯುವ ಸ್ಥಿತಿಯವರೆಗೂ ಇದೇ ರೀತಿಯಾಗಿ ಇರುತ್ತಿ ಅನ್ನುವಂಥ ವಿಷಯ ನೀನು ನಿನಗೆ ಯೋಚನೆಯಲ್ಲಿ ಇರಬಹುದು, ಆದರೆ ನೀನು ಅದನ್ನು ನಂಬಬೇಡ, ನಂಬಬೇಡ. ನಿನ್ನ ಸ್ಥಿತಿ ಬದಲಾಯಿಸುವುದಕ್ಕೆ ನಾವು ನಂಬಿರುವಂಥ ದೇವರಿಗೆ ಸಾಮರ್ಥ್ಯವಿದೆ ಅನ್ನುವಂಥದ್ದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಸಾಮರ್ಥ್ಯವಿದೆ. ಧರ್ಮೋಪದೇಶ ಕಾಂಡ 8:18 ಹೇಳ್ತದೆ, ಆದುದರಿಂದ ನಿಮ್ಮ ದೇವರಾದ ಯಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯ ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಒಂದು ಶಬ್ದ ಈ ವಚನದಲ್ಲಿ ಏನು ಗೊತ್ತಾ, ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನಿಮಗೆ
ಅನು ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ಇದು ಥಿಯರಿ ಅಷ್ಟೇ ಅಲ್ಲ, ಈಗಾಗಲೇ ಇಸ್ರಾಯೇಲ್ನರೇ ನಿಮ್ಮ ಅನುಭವಕ್ಕೆ ಈ ಸ್ಥಿತಿ ಬಂದಿದೆ, ಏನದು ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯ, ಇಷ್ಟೊಂದು ಆಶೀರ್ವಾದವನ್ನು ಸಂಪಾದಿಸುವುದಕ್ಕೆ, ಆದಾಯವನ್ನು ಹಣವನ್ನು ಸಂಪಾದಿಸುವುದಕ್ಕೆ ಏನು ಮಾಡಿದ್ದಾನಂತೆ, ಏನು ಮಾಡಿದಾನಂತೆ, ಸಾಮರ್ಥ್ಯ. ಎಲ್ಲರೂ ಬೈಬಲ್ನಲ್ಲಿ ಇದೆಯಾ ಶಬ್ದ ಅದು, ಸಾಮರ್ಥ್ಯ ಅಂತಿದೆಯಾ? ಎಲ್ಲರೂ ಕೂಡಿ ಹೇಳೋಣ್ರಿ, ಸಾಮರ್ಥ್ಯ. ಏನು ಕೊಟ್ಟಿದ್ದಾನೆ? ಎಸ್, ದೇವರು ಸಾಮರ್ಥ್ಯ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಎಬಿಲಿಟಿ ಈಸ್ ಫ್ರಮ್ ಗಾಡ್. ನಿನಗೆ ಉದ್ಧಾರ ಆಗುವ ಸಾಮರ್ಥ್ಯ ದೇವರು ಕೊಡದಿದ್ರೆ, ನಿನಗೆ ಉದ್ಧಾರ ಆಗುವ ಸಾಮರ್ಥ್ಯ ದೇವರು ಕೊಡದಿದ್ರೆ ನೀನು ಹಗಲು ರಾತ್ರಿ ದುಡಿ, ಆದರೆ ನೀನು ಉದ್ಧಾರ ಆಗುವುದೇ ಇಲ್ಲ. ಕೆಲವರ ಸ್ಥಿತಿ ಹಾಗೆ ಇದೆ. ನೀವು ಅನೇಕರು ನಾನು ಹೊರಗಡೆ ಅನೇಕರ ವಿಷಯವಾಗಿ ನಾನು ಹೇಳ್ಬೋದು. ಓಕೆ, ಜನ ಬಂದು ಹೇಳ್ತಾ ಇದ್ದಾರೆ, ಸರ್ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ, ಹಗಲು ರಾತ್ರಿ ದುಡಿತಾ ಇದ್ದೀವಿ, ಉದ್ಧಾರ ಆಗುತ್ತಾ ಇಲ್ರಿ, ಉದ್ಧಾರ ಆಗುತ್ತಾ ಇಲ್ರಿ. ಯಾಕೆ? ಉದ್ಧಾರ ಮಾಡುವ ಸಾಮರ್ಥ್ಯ ಕೊಡುವವನು ಯಾರು? ದೇವರು. ಉದ್ಧಾರ ಮಾಡುವಂಥ ಸಾಮರ್ಥ್ಯ, ಉದ್ಧಾರ ಆಗುವಂಥ ಸಾಮರ್ಥ್ಯ ಕೊಡುವವನು ದೇವರು. ಇದನ್ನು ಮರಿಬಾರ್ದು, ಇದನ್ನು ಮರಿಬಾರ್ದು. ನನ್ನ ಸ್ವಸಾಮರ್ಥ್ಯದಿಂದ ನಾನು ಹೊರಗೆ ಬರ್ತೇನೆ, ನನ್ನ ಅಬಿಲಿಟಿಯಿಂದ ನಾನು ಹೊರಗೆ ಬರ್ತೇನೆ, ನನ್ನ ಇನ್ಫ್ಲುಯೆನ್ಸ್ದಿಂದ ಹೊರಗೆ ಬರ್ತೇನೆ, ಮೋಸ ಹೋಗಬೇಡ. ಸೈತಾನ ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಆ ಸುಳ್ಳು ಹೇಳ್ತಾ ಇದ್ದಾನೆ. ಏನಂದರೆ ನಿನ್ನ ಸಾಮರ್ಥ್ಯ, ನಿನ್ನ ಜ್ಞಾನ, ನಿನ್ನ ಹಣದಿಂದ ನಾನು ಮೇಲಕ್ಕೆ ತರ್ತೇನೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅದು ದೊಡ್ಡ ಸುಳ್ಳು. ದೇವರ ಮುಂದೆ ಸಾಷ್ಟಾಂಗವೆರಗಿ ಈ ಸತ್ಯದ ಆಧಾರವಾಗಿ ಅರಿಕೆ ಮಾಡು. ಸಾಮರ್ಥ್ಯ, ನಾನು ಉದ್ಧಾರ ಆಗಬೇಕಂದ್ರೆ ನೀನು ನನಗೆ ಸಾಮರ್ಥ್ಯ ಕೊಡದಿದ್ರೆ ನಾನು ಉದ್ಧಾರ ಆಗಲ್ಲ ಸ್ವಾಮಿ. ನೀನು ನನಗೆ ಸಾಮರ್ಥ್ಯ ಕೊಡದಿದ್ರೆ ನಾನು ಉದ್ಧಾರ ಆಗಲ್ಲ. ಇದನ್ನು ನೀನು ನೆನಪಿಟ್ಟುಕೊಳ್ಬೇಕು. ಹಾಲೆಲುಯ್ಯ. ಯಾವಾಗ ಈ ಸತ್ಯ ನಾನು ಒಪ್ಪಿಕೊಳ್ಳುತ್ತೇನೆ, ದೀನತೆಯಿಂದ ನಾನು ಉದ್ಧಾರ ಆಗುತ್ತೇನೆ. ಹಾಲೆಲುಯ್ಯ. ದೀನತೆಯಿಂದ ನಾನು ಉದ್ಧಾರ ಆಗ್ತೇನೆ. ಸಾಮರ್ಥ್ಯ ಕೊಡುವವನು ದೇವರು ಮಾತ್ರ, ಸಾಮರ್ಥ್ಯ ಕೊಡುವವನು ದೇವರು ಮಾತ್ರ. ಎರಡನೇ ಸತ್ಯ, ಅನೇಕ ಸಾರಿ ನಿರ್ಧಾರ ಮಾಡಿಬಿಟ್ಟಿದ್ದೇವ್ರಿ. ಏನಂತ, ಈಗ ತಾನೇ ನಾವು ಸಾಕ್ಷಿ ಕೂಡ ಕೇಳಿದ್ದೇವೆ, ಶ್ರೀಮಂತರು ಬಡವರು, ಹಣ ಇದ್ದವರು ಹಣವಿಲ್ಲದವರು. ಆರೋಪ ಏನು? ಹಣ ಎಲ್ಲ ಕೆಟ್ಟಕ್ಕೆ ಮೂಲ. ಹಣ ಅಲ್ಲ, ಬೈಬಲ್ ಹಂಗೆ ಹೇಳುವುದಿಲ್ಲ. ಹಣ ಏನು ಹೇಳ್ತದೆ? ಹಣ ದಾಸೆ. ನೆನ್ಪಿಟ್ಕೊಳ್ರಿ. ಓಕೆ, ಹಣ ದಾಸೆ ಎಲ್ಲ ಕೆಟ್ಟತನದ ಮೂಲ. ನಾವು ಆಡು ಮಾತಿನಲ್ಲಿ ನಾವು ನಂಬಿರೋದು ಹಣ ಬಂದರೆ ಎಲ್ಲ ಕೆಡ್ತಾರೆ, ಹಣ ಬಂದರೆ ಎಲ್ಲ ಕೆಡ್ತಾರೆ. ನೋ ನೋ ನೋ, ಹಣಕ್ಕೆ ಒಳ್ಳೆಯ ಗುಣ ಅಥವಾ ಕೆಟ್ಟ ಗುಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಓಕೆ, ನನಗೆ 10 ಕೋಟಿ ಇದ್ರೇನು ಎಲ್ಲ ಹೇಳ್ತಾನೋ, 10 ಕೋಟಿ ಇದ್ರೆ ನಾನು ಚರ್ಚಿಗೆ ಕೊಟ್ಟು ಬಿಡ್ತಿದ್ದೆ ಅಂತ. ವಾವ್, ಇಲ್ಲ, ಈಗ ಕೊಡುವುದಿಲ್ಲ, ಅವಾಗ ಏನು ಕೊಡ್ತೀಯ? ಇಲ್ಲ, ಹಣ ನಿನ್ನನ್ನು ಬದಲಿಸಲು ಸಾಧ್ಯವಿಲ್ಲ. ಈಗ ಜಿಪುಣನಾಗಿರುವವನು ಎಷ್ಟು ಹಣ ಬಂದರೂ ನೀನು ಕೊಡುವುದಿಲ್ಲ, ಜಿಪುಣನಾಗಿ ಉಳಿತೀನಿ. ಹಣ ತನ್ನ ಒಳ್ಳೆಯತನ ಅಥವಾ ಕೆಟ್ಟತನವನ್ನು ಅದನ್ನು ಹೊಂದಿರುವವರಿಂದ ಪಡ್ಕೊಳ್ತದೆ. ನೀನು ಕೆಟ್ಟವನಾಗಿದ್ದರೆ ಏನು ಮಾಡ್ತೀಯ? ಒಬ್ಬ ನಿಸ್ಸಹಾಯಕ ಕೆಲಸಗಾರರನ್ನು ಹಿಡಿದು ಹೊಡೆದು, ನಿನಗೆ ಬೇಕಾದಷ್ಟು ಹಣ ಇದೆ. ಓಕೆ, ನಿನಗೆ ಬೇಕಾದಷ್ಟು ಹಣ ಇದೆ. ನೀನು ಅವನ ಹಿಡಿದು ಹೊಡೆದು ಅವನ ವಾಚ್ ಕಿತ್ಕೊಳ್ತೀಯ, ಅವನ ಕಿಸೆಯಲ್ಲಿರುವಂಥ ಹಣ ಕಿತ್ಕೊಳ್ತೀಯ, ಅನ್ಯಾಯ ಮಾಡ್ತೀಯ. ಯಾಕೆ? ನಿನ್ನ ಹೃದಯ ಹೊಲಸು, ನಿನ್ನ ಹೃದಯ ಕೆಟ್ಟದ್ದು, ಅನ್ಯಾಯ ಮಾಡುತ್ತಿ, ಕೆಟ್ಟ ಹೃದಯ. ಆದರೆ ನೀನು ವಿಶ್ವಾಸಿಯಾಗಿರುವಾಗ, ನಿನ್ನ ಹೃದಯ ಒಳ್ಳೆಯದಾಗಿರುವಾಗ ಏನು ಮಾಡ್ತೀವಿ ಗೊತ್ತಾ? ಅವನನ್ನು ನೀನು ನೋಡಿಲ್ಲ, ಅವನು ನಿನಗೇನು ಕೆಲಸ ಮಾಡ, ನಿನ್ನ ಉದ್ಯೋಗಿನೇ ಅಲ್ಲ ಅವನು. ಆದರೂ ನಿನ್ನ ಹೃದಯ ಒಳ್ಳೆಯದಾಗಿರುವಾಗ, ದೇವರು ನಿನಗೆ ಸಂಪತ್ತನ್ನು ಕೊಡುವಾಗ ನೀನು ಹೇಳ್ತೀಯ, ಅವನು ಕ್ಷಮಿಸಲಿಕ್ಕೆ ಹೇಳು, ನಮ್ಮ ಶ್ರೀಮಂತ ಜನರನ್ನು ಕ್ಷಮಿಸಲಿಕ್ಕೆ ಹೇಳು, ಅವ್ರಿಗೆ 1,000 ರೂಪಾಯಿ ಕೊಡು. ಹಲ್ಲೆಲೂಯ. ಹಣ ಒಳ್ಳೆಯದು ಕೆಟ್ಟದ್ದಲ್ರಿ, ಯಾರ ಕಡೆ ಹಣ ಇದೆ ಅವರು ಆ ಹಣವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ಬೋದು, ಕೆಟ್ಟದ್ದಕ್ಕಾಗಿ ಉಪಯೋಗಿಸ್ಬೋದು. ಹಣದಲ್ಲಿ ಉದ್ಧಾರ ಆಗುವಂಥ ವಿಷಯದ ಕುರಿತು ನೆನ್ಪಿಟ್ಕೊಳ್ಬೇಕಾದಂಥ ವಿಷಯ ಯಾ 3ನೇದು. 1,
ನಿನ್ನ ಹಣಕಾಸಿನ ಸಮಸ್ಯೆಯಿಂದ ನಾನು ಹೊರಗೆ ಬರಬಹುದು, ಇದ್ದ ಹಾಗೆ ಇರುತ್ತೇನೆ ಅಥವಾ ಇದರಲ್ಲಿಯೇ ಸಾಯ್ತೇನೆ ಅನ್ನುವಂಥ ವಿಷಯ ನೀನು ನಂಬಬಾರದು. ಹೊರಗೆ ಬರಲಿಕ್ಕೆ ಸಾಧ್ಯವಿದೆ, ನೀನು ಸಾಮರ್ಥ್ಯ ಕೊಡುವ ದೇವರನ್ನು ಅವಲಂಬಿಸಿದರೆ. ಎರಡನೆಯದು, ಹಣಕ್ಕೆ ಒಳ್ಳೆಯ ಅಥವಾ ಕೆಟ್ಟ ಗುಣಗಳಿಲ್ಲ, ನಿನ್ನೊಳಗೆ ಒಳ್ಳೆಯ ಕೆಟ್ಟ ಗುಣಗಳಿವೆ, ಅದನ್ನು ನೀನು ನೆನಪಿಟ್ಕೋ. ಮೂರನೆಯದು, ಸ್ವಾಧೀನ ಅಥವಾ ಹಿಡಿತಕ್ಕೆ ತೆಗೆದುಕೊಳ್ಳುವಾಗ ಸಮೃದ್ಧಿ ಆರಂಭವಾಗ್ತದೆ. ನಮ್ಮಲ್ಲಿ ಏನಿದೆ ಗೊತ್ತಾ, ನಿರ್ಧಾರ ಮಾರ್ಕೆಟ್ಗೆ ಹೋದರೆ ಖರೀದಿ ಮಾಡುವ ವಿಷಯದಲ್ಲಿ ಅಥವಾ ಅನೇಕ ಹಣಕಾಸಿನ ನಿರ್ಧಾರಗಳನ್ನ ನಾವು ಮಾಡುವಾಗ ಏನು ಮಾಡ್ತೇವೆ ಗೊತ್ತಾ, ಹೆಂಗೆ ಮನಸ್ಸಿಗೆ ಬಂತು ನಿರ್ಧಾರ ಮಾಡಿರ್ತೀವಿ. ಸ್ಪಾಂಟೇನಿಯಸ್ ಡಿಸಿಷನ್ಸ್, ತಕ್ಷಣದ ನಿರ್ಧಾರಗಳು. ಓ ಇದು ಕಣ್ಣಿಗೆ ಕಂಡ್ತು, ತಕ್ಷಣ ನಿರ್ಧಾರ. ನಾವು ಈ ವಿಷಯ ನೆನ್ಪಿಟ್ಕೊಳ್ಬೇಕು. ಏನಂದ್ರೆ, ನಿನ್ನ ಕೊರತೆಗೆ ಯಾರೂ ಕಾರಣರಲ್ಲ. ನಿನ್ನ ಹಣವನ್ನ ಹಿಡಿತಕ್ಕೆ ತೆಗೆದುಕೊಂಡು ಅದಕ್ಕೆ ದಿಕ್ಕು ತೋರಿಸು. ಬೇರೆಯವ್ರ ಮೇಲೆ ಆರೋಪ ಹಾಕ್ಬೇಡ, ಅವರು ಇಲ್ಲ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಅವ್ರು ಕೊಡೋದಿಲ್ಲ, ಇವ್ರು ಕೊಡೋದಿಲ್ಲ. ನಿನಗಿರುವ ಹಣಕ್ಕೆ ದಿಕ್ಕು ತೋರಿಸು, ದಿಕ್ಕು ತೋರಿಸು. ಹಣ ತಾನು ಎಲ್ಲಿಂದ ಹೇಗೆ ಬಂದೆ ಅಂತ ಅನೇಕ ಕತೆಗಳನ್ನು ಹೇಳ್ಬೋದು. ನಿನ್ನ ಕಿಸೆಯಲ್ಲಿರುವ ಹಣ ಅನೇಕ ಕತೆಗಳನ್ನ ಹೇಳ್ಬೋದು. ನಾನು ಅಂಥವ್ರ ಕೈಯಾಗಿದ್ದೆ, ನಾನು ಇಂಥವ್ರ ಕೈಯಾಗಿದ್ದೆ, ನಾನು ಅಲ್ಲಿ ಕೆಲಸ ಅಲ್ಲಿ ಆ ಬ್ಯಾಂಕ್ನೊಳಗಿದ್ದೆ, ಈ ಬ್ಯಾಂಕ್ನೊಳಗಿದ್ದೆ, ನಾನು ಅಂಥವ್ರು ಹಿಡ್ಕೊಂಡಿದ್ರು ಇಂಥವ್ರು, ನಿನ್ನ ಅವ್ರು ಬಂದು ಇವ್ರು ಅವ್ರ ಕೈಯಾಗಿದ್ದೆ, ಇವ್ರ ಕೈಯಾಗಿ, ನಾನು ಎಲ್ಲಿಂದ ಬಂದೆ ಅಂತ ಹಣ ಅನೇಕ ಅನೇಕ ಕತೆಗಳನ್ನ, ನಿನ್ನ ಕಿಸೆಯಲ್ಲಿರುವಂಥ ಹಣ ನಿನಗೆ ಅನೇಕ ಕತೆಗಳನ್ನು ಹೇಳ್ಬೋದು. ಓಕೆ, ಹಣ ತಾನು ಎಲ್ಲಿಂದ ಬಂದೆ ಅಂತ. ನೀನು ಹಣಕ್ಕೆ ಎಲ್ಲಿಗೆ ಹೋಗಬೇಕಂತ ದಿಕ್ಕು ತೋರಿಸ್ಲಿಲ್ಲ. ಓಕೆ, ಎಲ್ಲಿಗೆ ಹೋಗ್ಬೇಕು ನೀನು, ಎಲ್ಲಿಗೆ ಹೋಗ್ಬೇಕು ಹಣ? ಸರಿಯಾದ ವಿಷಯಗಳಿಗೆ ಹೋಗಬೇಕು ಅಥವಾ ದುಂದು ವೆಚ್ಚ ಮಾಡುವುದಕ್ಕೆ, ಅರ್ಥಹೀನ ವಿಷಯಗಳಲ್ಲಿ ವಿನಿಯೋಗಿಸುವುದಕ್ಕೆ, ಆಹಾರವಲ್ಲದ ಸಂಗತಿಗಳಿಗಾಗಿ ವ್ಯರ್ಥ ಮಾಡುವುದಕ್ಕೆ? ಗೊತ್ತಿದೆ, ವ್ಯರ್ಥ ಖರ್ಚು ಮಾಡುವಂಥದ್ದು ಅನೇಕರು ನಾವು ಪರಿಣಿತರಾಗಿಬಿಟ್ಟಿದ್ದೇವೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಕಣ್ಣಿಗೆ ಕಂಡದ್ದು, ಅಡ್ವರ್ಟೈಸ್ಮೆಂಟ್ ನೋಡಿದ್ದು, ಅವಶ್ಯಕತೆ ಇಲ್ಲದ್ದು, ಈಗ ತಾನೇ ತಾತ್ಕಾಲಿಕವಾಗಿ ಸುಖ ಕೊಡುವಂಥದ್ದು, ಇವುಗಳ ವಿಷಯದಲ್ಲಿ ಸುಖ ಪಡುವುದಕ್ಕಾಗಿ ಹಣ ವಿನಿಯೋಗಿಸ್ತಾ ಇರುವಂಥದ್ದು. ಹಣ ತಾನು ಎಲ್ಲಿಂದ ಹೇಗೆ ಬಂದೆ ಅಂತ ಹೇಳುವುದಕ್ಕಿಂತ ಹಣಕ್ಕೆ ದಿಕ್ಕು, ಯಾವ ಕಡೆಗೆ ಹೋಗಬೇಕನ್ನುವಂಥ ದಿಕ್ಕು ನೀನು ತೋರಿಸು, ನೀನು ತೋರಿಸು. ಅದಕ್ಕೊಂದು ದರ್ಶನ ಕೊಡು, ಅದಕ್ಕೊಂದು ಗುರಿ ಕೊಡು. ಯಾವಾಗ ಬರ್ತದದು? ನಿನಗೆ ದರ್ಶನ, ನಿನಗೆ ಗುರಿ ಇರುವಾಗ. ನಿನಗೆ ದರ್ಶನ, ನಿನಗೆ ಗುರಿ ಇರುವಾಗ ನೀನು ಹೇಳ್ತಿ ಹಣಕ್ಕೆ. ಎಲ್ಲರೂ ಏನಂತಾರೆ, ನಿನಗೆ ಇವಾಗ ಸ್ಯಾಮ್ಸಂಗ್ ಈ ಫೋನ್ ಇದೆ, ನಾವು ನೋಡು ಎಲ್ಲರೂ ಏನೋ ಸ್ಟೇಟಸ್ ಮತ್ತು ಡಿಗ್ನಿಟಿ ಸಂಬಂಧ ನಾವು ಇವಾಗ ಐಫೋನ್ 6 ತೊಗೋಬೇಕು. ಮನೆಗೆ ಹೊತ್ತು ಒಂದು ಊಟಕ್ಕೆ ಕೂಳಿಲ್ಲ, ಐಫೋನ್ 6 ಇಟ್ಕೊಂಡು ಯಾಕೆ? ನನ್ನ ಸ್ಟೇಟಸ್ ಮತ್ತು ಡಿಗ್ನಿಟಿ. ವಾವ್, ದಿಕ್ಕಿಲ್ಲ, ಗುರಿ ಇಲ್ಲ, ದಿಕ್ಕಿಲ್ಲ, ಗುರಿ ಇಲ್ಲ. ಏನಾಗ್ತದೆ? ನೀನು ಕೊರತೆಯ ವಿಷಯದಲ್ಲಿ ಕಟ್ಟುವುದಕ್ಕೆ ಆರಂಭಿಸ್ತಿ. ಯಾವುದು ಮುಖ್ಯ? ನಿನಗೆ ನೋಕಿಯಾ ಸಣ್ಣ ಫೋನು ಕೆಲಸ ಮಾಡುವಂಥ ಫೋನ್ ಬೇಕೋ ಅಥವಾ ಐಫೋನ್ 6 ಇದ್ರನ ನೀನು ನನ್ನ ಹೊಟ್ಟೆ ತುಂಬ್ತದ? ದಿಕ್ಕು ಇಲ್ದಿರುವಾಗ ಇದಕ್ಕೆ ಖರ್ಚು ಮಾಡ್ತಿ, ದಿಕ್ಕಿರುವಾಗ ನಾನು ಕೆಲಸ ಮಾಡಿದ್ರೆ ಸಾಕು, ನಾನು ಕೆಲಸ ಮಾಡಿದ್ರೆ ಸಾಕು, ಆ ಥರ ವಿಚಾರ ಮಾಡ್ತೇನೆ, ಆ ಥರ ವಿಚಾರ ಮಾಡ್ತೀನಿ. ಪ್ರಿಯರೇ, ಜಾಗ್ರತೆ, ಹಣಕ್ಕೆ ದಿಕ್ಕು ನೀನು ತೋರಿಸ್ಬೇಕು, ಎಲ್ಲಿ ಹೋಗ್ಬೇಕಂತ ನೀನು ತೋರಿಸ್ಬೇಕು. ಇಲ್ಲಾಂದರೆ ಅವರು ಅದನ್ನು ಹಂಗೆ ಮಾಡಿದರು, ಅದ್ರ ಹಿಂದೆ ಹೋಗ್ತೀಯಾ, ಮಾಡ್ತೀಯಾ? ಅವರು ಭಾಳ ಗಂಟು ಇರಬೇಕು, ಮಾಡ್ತಾರೆ, ನಿನಗೆ ಗಂಟು ಖಾಲಿ ಆಗ್ತವೆ, ಏನು ಮಾಡ್ತೇವೆ? ಮೇನ್ ದಿಕ್ಕಿಲ್ಲ, ಗುರಿ ಇಲ್ಲ. ಹಣ ಇದ್ದಾಗ ಭಾಳ ಸ್ನೇಹಿತರು, ಹಣ ಇಲ್ಲದಾಗ ನಿಮ್ಮ ಕಡೆ ಯಾವ ನಿಮ್ಮ ದಿಕ್ಕಿಗೆ ಸಹಿತ ಯಾವ ಮಲಗಲಿಕ್ಕೂ ಹೋಗಲ್ಲ. ಜಾಗ್ರತೆ ನೋಡ್ರಿ, ಯೋಚನೆ ಮಾಡ್ರಿ. ಓಕೆ, ಹಣ ಇರುವಾಗ ಭಾಳ ಮಂದಿ ಯೋ ಭಾಳ ಒಳ್ಳೆಯವ್ರಿ, ಭಾಳ ಹಂಗೆ ಹಿಂಗೆಲ್ಲ, ಆಮೇಲೆ ಮುಗಿದೋಯ್ತು, ಮುಗಿದೋಯ್ತು, ಕೈ ಜಾಡಿಸಿ ನಮ್ಗೆ ಪರಿಚಯ ಇಲ್ಲರಿ ಅಂತ ಹೇಳಿಬಿಡ್ತಾರೆ. ಲೋಕ ಆ ರೀತಿಯಾಗಿ ಇರುವ ಸಮಯದಲ್ಲಿ ನೀನು ಹಣದ ವಿಷಯದಲ್ಲಿ ಜಾಗ್ರತೆ, ದಿಕ್ಕು ತೋರಿಸು, ದಿಕ್ಕು ತೋರಿಸು. ಅದಕ್ಕೆ ಗುರಿ ಇರಬೇಕು, ಅದಕ್ಕೆ ದಿಕ್ಕು ಇರಬೇಕು. ಅದನ್ನು ವಿಶೇಷವಾಗಿ
ಸಾಲ ಮಾಡಿದ್ರೆ ಸಾಲ ತೀರಿಸೋದಕ್ಕಾಗಿ ವಿನಿಯೋಗಿಸು, ನಿನ್ನ ಉಪಜೀವನಕ್ಕಾಗಿ ಇದ್ರೆ ಸಾಕು. ಉಳಿದ ವಿಷಯ ದೇವರಿಗೆ ಕೊಡಬೇಕಾದದ್ದನ್ನು ಕೊಡು, ಸೇವ್ ಮಾಡಬೇಕಾದದ್ದನ್ನು ಸೇವ್ ಮಾಡು, ಸಾಲ ತೀರಿಸಬೇಕಾದದನ್ನು ಸಾಲ ತೀರಿಸೋದಕ್ಕೆ ಅದಕ್ಕೆ ಕಳಿಸು, ಏನು ಸೆಂಡ್ ಇಟ್, ಕಳಿಸು. ಇಲ್ಲ ಇನ್ನೂ ಹಾಗೆ ಬಿಟ್ಟು 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 ನಾನು ಮನಸ್ಸಿಗೆ ಬಂದಂಗೆ ಮಾಡ್ತಾ ಜೀವಿಸ್ತೇನೆ. ಪ್ರಿಯರೇ, ಇದು ಜಾಗ್ರತೆ. ದಿಕ್ಕು ಯಾವ ಕಡೆಗೆ ಹೋಗಬೇಕನ್ನುವಂಥದ್ದನ್ನು ನಾವು ತೋರಿಸಬೇಕು. ಸರಿಯಾದ ವಿಷಯಗಳಲ್ಲಿ ಒಂದು ವೇಳೆ ಸಾಲ ಇಲ್ಲ, ಏನಿಲ್ಲ, ಚೆನ್ನಾಗಿದೆ, ನಿನಗಿರುವಂಥ ಹೆಚ್ಚಿನ ಆದಾಯ ಯಾವುದಕ್ಕೆ ವಿನಿಯೋಗ ಮಾಡ್ತಾ ಇದೆಯಾ, ಇನ್ವೆಸ್ಟ್ ಮಾಡ್ತಾ ಇದೆಯಾ, ಸರಿಯಾದ ವಿಷಯಗಳಿಗಾಗಿ ಇನ್ವೆಸ್ಟ್ ಮಾಡ್ತಾ ಇದೆಯಾ, ಅಥವಾ ಸುಮ್ಮನೆ ಅನವಶ್ಯಕವಾದ ವಿಷಯಗಳಿಗೆ ವ್ಯರ್ಥವಾದ ಖರ್ಚುಗಳನ್ನು ಮಾಡುವಾಗ ಅಪಾಯ ಕಾದಿದೆ. ಸರಿಯಾದ ವಿಷಯಗಳು, ಸರಿಯಾದ ವಿಷಯಗಳಿಗೆ ನಾನು ಅದನ್ನು ವಿನಿಯೋಗಿಸ್ತಾ ಇರಬೇಕು. ಸ್ವಾಧಿ ಇದು ಯಾವಾಗ ಬರ್ತದೆ ಗೊತ್ತಾ, ನಾನು ಕಂಟ್ರೋಲ್ ತಗೊಳ್ಳುವಾಗ. ಹಣ ಕಂಟ್ರೋಲ್ ತಗೋಬೇಕು, ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು, ಲೆಕ್ಕಪತ್ರ ಇಡಬೇಕು. ನಾನು ಯಾವ ವಿಷಯ ಎಷ್ಟಕ್ಕೆ ಖರ್ಚು ಮಾಡ್ತಾ ಇದ್ದೇನೆ, ಯಾವ ವಿಷಯ ಎಷ್ಟಕ್ಕೆ ಖರ್ಚು ಮಾಡ್ತಾನೆ, ಎದಕ್ಕೆ ಖರ್ಚು ಮಾಡ್ತಾ ಇದ್ದೇನೆ, ಇದೆಯಾ ನಮ್ಮಲ್ಲಿ? ಒಂದು ವೇಳೆ ನಾವು ಲೆಕ್ಕ ಇಟ್ಕೊಳ್ಳೋದೇ ಇಲ್ಲ, ಖರ್ಚು ಮಾಡ್ತಾ ಇವೆ ಹೊರತು ಲೆಕ್ಕ ಇಟ್ಕೊಳ್ಳೋಲ್ಲ. ಸೊ ನಾವು ಕಂಟ್ರೋಲ್ ಮಾಡುವುದಕ್ಕೆ ಬದಲಾಗಿ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ನೀನು ಕಂಟ್ರೋಲ್ ಮಾಡಲ್ಲ ಅಂದರೆ ಸ್ವಾಭಾವಿಕವಾಗಿ ಅದು ನಿನ್ನನ್ನು ಕಂಟ್ರೋಲ್ ಮಾಡ್ತದೆ. ಇದು ಒಂದು ಮಹತ್ವದ ಸತ್ಯ. ಮತ್ತು ನಾಲ್ಕನೆಯ ಸತ್ಯ ಇದು, ನೆನ್ಪಿಟ್ಕೊಳ್ರಿ. ಮೊದಲನೆಯದು, ನೀನು ಹೊರಗೆ ಬರಬಹುದು. ಓಕೆ, ಸಾಲದ ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರಬಹುದು. ಎರಡನೆಯದು, ಹಣಕ್ಕೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಗುಣಗಳು ಇಲ್ಲ, ನಿನಗೆ ಒಳ್ಳೆಯದು ಅಥವಾ ಕೆಟ್ಟ ಗುಣಗಳಿದೆ. ಮೂರನೆಯದು, ಸ್ವಾಧೀನ ಅಥವಾ ಹಿಡಿತಕ್ಕೆ ನೀನು ತೆಗೆದುಕೊಳ್ಳುವಾಗ ಮಾತ್ರ ಸಮೃದ್ಧಿಯ ಬಾಗಿಲುಗಳನ್ನು ದೇವರು ತೆರೆಯುವುದಕ್ಕೆ ಸಾಧ್ಯ. ನಾಲ್ಕನೆಯದು, ಹಣ ಚರಾವಣೆಯಲ್ಲಿದ್ದು ಹರಿಯುತ್ತಿರ್ಬೇಕು. ಹಣ ಚಲಾವಣೆಯಲ್ಲಿದ್ದು ಹರಿಯುತ್ತಿರ್ಬೇಕು. ಕರೆನ್ಸಿ ಅಂದರೆ ಕರೆಂಟ್ ಥರ ಹರಿತಾ ಇರಬೇಕು ಅದು. ಓಕೆ, ನಾನು ಕೆಲವರು ಏನು ಮಾಡ್ತೀವಿ ಗೊತ್ತಾ, ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಓಕೆ, ಸ್ಟೋರ್ ಮಾಡಿ ಇಟ್ಕೊಳ್ಳುವಾಗ ಒಂದು ಸಾರಿ ಆಯಿತಲ್ಲ, ಒಂದು ಬ್ಯಾಂಕ್ನಲ್ಲಿ, SBI ಬ್ಯಾಂಕೋ ಯಾವುದೋ ಬ್ಯಾಂಕ್ನಲ್ಲಿ ಉತ್ತರ ಪ್ರದೇಶದಲ್ಲಿ, ಅವರು ಈ ಒಂದು ಲಾಕರ್ ರೂಮ್ನ ಲಾಕ್ ರೂಮ್ ಮಾಡಿ ಇಟ್ಬಿಟ್ಟಿದ್ರು, ಒಳಗಡೆ ಗೆದ್ದಲು ಸೇರಿಬಿಟ್ಟಿತ್ತು. ಓಕೆ, ಆರು ತಿಂಗಳು ಆದಮೇಲೆ ಅದು ಲಾಕರ್ ಓಪನ್ ಮಾಡ್ತಾರೆ, ಏನು ಏನು ಉಳಿದಿದೆ ಗೊತ್ತಾ, ಏನು ಉಳಿದಿದೆ, ಪೇಪರ್ ಪುಡಿಗಳು, ಕೋಟಿಗಟ್ಟಲೆ ಹಣ ಗೆದ್ದಲು ತಿಂದು ಹೋಗ್ಬಿಟ್ಟಿತ್ತು. ಹಣ ಮೂವ್ ಆಗ್ತಿರ್ಬೇಕು, ಚಲಾವಣೆಯಲ್ಲಿ ಇರಬೇಕು. ಹಣ ನೋಡ್ರಿ, ಒಂದು ಇಲ್ರಿ ಈಗ ಹಣ ಅಂತಂದ್ರೆ ಇತ್ತಲ್ಲ ಹಣ, ಎಲ್ಲೋಯ್ತು, ಎಲ್ಲೋಯ್ತು ಹಣ. ಪ್ರಿಯರೇ, ಹಣ ಕೈಯಿಂದ ಕೈಗೆ ಹೋಗುತ್ತಾ ಇರ್ತದೆ, ಭಾಳ ಸ್ಲಿಪ್ಪರಿ, ಅದು ಜಾರ್ತಾ ಇರ್ತದೆ. ಓಕೆ, ಬಹಳ ಜಾರ್ತಾ ಇರ್ತದೆ. ಹಣ ಮಾಯ ಆಗೋದಿಲ್ಲರಿ, ಯಾರಾದರೂ ಹಣ ಹೋಗೇ ಬಿಡುತ್ತೆ, ಮಾಯ ಆಯ್ತ್ರಿ, ಹಣ ಮಾಯ ಆಗೋದಿಲ್ಲರಿ, ಅದು ಸ್ಥಳ ಬದಲಾಯಿಸ್ತಾ ಇರ್ತದೆ ಅಷ್ಟೇ. ಓಕೆ, ಜಗ ಬದಲಾಯಿಸ್ತಾ ಇರ್ತದೆ. ನಮಗೆ ತಿಳಿಯದಂತೆ ವೆಚ್ಚ ಹೆಚ್ಚಾಗ್ತಾ ಇದೆ ದಿವಸಗಳಲ್ಲಿ. ಇವಾಗ ನೋಡ್ರಿ, ಅದು ಸೆಸ್ಸು ಈ ಸೆಸ್ಸು ಅಂತೇಳಿ ಏನೇನೋ ಎಡಿಷ್ನಲ್, ಇವಾಗ ಪ್ರೈಸ್ ಎಲ್ಲ ರೇಟ್ ಮತ್ತೆ ಜಂಪ್ ಆಯ್ತು, ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲ, ಕೆಲವೊಂದು ಸಾರಿ
ನನ್ನಲ್ಲಿ ಬಲ ಇಲ್ಲ, ಐ ಹ್ಯಾವ್ ನೋ ಸ್ಟ್ರೆಂಗ್ತ್. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ. ಪ್ರಿಯರೇ, ಈ ಸನ್ನಿವೇಶ ಇರುವಾಗ ಒಂದು ಈ ವಾಕ್ಯದ ಪ್ರಕಾರ ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕೇನೆಂದರೆ, ಇಂಥ ಒಂದು ಭಯಂಕರ ಪರಿಸ್ಥಿತಿ ಬರುವುದಕ್ಕಿಂತ ಮೊದಲು ಈ ಸತ್ಯ ನೀನು ನೆನಪಿಟ್ಕೋ ಏನಂದರೆ, ಪ್ರತಿ ತಲೆಮಾರಿನಲ್ಲಿ, ಪ್ರತಿ ವರ್ಷ, ಇನ್ಫ್ಯಾಕ್ಟ್ ಪ್ರತಿ ವರ್ಷ, ಪ್ರತಿ ತಿಂಗಳು ದೇವರು ನಂಬಿಗಸ್ತರನ್ನು ಹುಡುಕ್ತಿದ್ದಾನೆ ರೀ. ಯಾರನ್ನು ಹುಡುಕ್ತಿದ್ದಾನೆ? ನಂಬಿಗಸ್ತರನ್ನು. ಯಾರು ನಂಬಿಗಸ್ತರು ಇರ್ತಾರಲ್ಲ, ನಂಬಿಗಸ್ತರಿಗೆ ಸಾಮರ್ಥ್ಯ ಕೊಡೋದಕ್ಕಾಗಿ. ಓಕೆ, ಯಾರು ನನಗೆ ನಂಬಿಗಸ್ತರಾಗ್ತಾರೆ ಅವರಿಗೆ ನಾನು ಸಾಮರ್ಥ್ಯ ಕೊಡ್ತೇನೆ. ಐ ವಿಲ್ ಗಿವ್ ದಮ್ ಎಬಿಲಿಟಿ, ಐ ವಿಲ್ ಗಿವ್ ದಮ್ ಎಬಿಲಿಟಿ. ನಂಬಿಗಸ್ತರನ್ನು ಹುಡುಕ್ತಾ ಇದ್ದಾನೆ. ಆತನು ಕೊಡುವ ಆಶೀರ್ವಾದಗಳಿಗೆ ನಂಬಿಗಸ್ತರಾಗಿರುವಂಥವರನ್ನು, ಆತನು ಕೊಡುವ ಸಮೃದ್ಧಿಗೆ, ಸಾಮರ್ಥ್ಯಕ್ಕೆ ನಂಬಿಗಸ್ತರಾಗುವವರನ್ನು ಆತನು ಹುಡುಕ್ತಾ ಇದ್ದಾನೆ. ತನ್ನ ಸಂಪತ್ತನ್ನು ಕೊಡಲು ಇದೆಯಾ ದೇವ್ರ ಕಡೆ? ಸಂಪತ್ತು ಇದೆಯಾ? ಹಲೋ, ದೇವ್ರ ಕಡೆ ಬೆಳ್ಳಿ, ಬಂಗಾರ, ಇನ್ಫ್ಯಾಕ್ಟ್ ಎಲ್ಲೆಲ್ಲೂ ನಾವು ಏನೇನೋ ಖರೀದಿ ಮಾಡ್ಬೋದು, ನಾವು ಏನೇನೋ ಧರಿಸ್ಕೊಳ್ಬೋದು, ಎಲ್ಲ ಎಲ್ಲಿಂದ ಬಂದದ್ರಿ? ದೇವರ ಸೃಷ್ಟಿಯ ವಸ್ತುಗಳಿಂದಲೇ. ಸೊ ದೇವರ ಒಂದು ವಸ್ತು, ದೇವರ ಆಶೀರ್ವಾದ ಆತನ ಕೊಡುವುದಕ್ಕಾಗಿ, ನಿನಗೆ ಕೊಡುವುದಕ್ಕಾಗಿ ಹುಡುಕ್ತಾ ಇದ್ದಾನೆ. ಯಾರಿದ್ದಾರೆ ನಂಬಿಗಸ್ತರು? ನಂಬಿಗಸ್ತರು, ನಿನ್ನ ಸ್ಥಿತಿ ಈಗ ಯಹೋಷಾಫಾಟ್ನಂಥ ಸ್ಥಿತಿ ಇರಬಹುದು. ಬಲವಿಲ್ಲ ಸ್ವಾಮಿ, ದಿಕ್ಕು ಕಾಣ್ತಾ ಇಲ್ಲ ಸ್ವಾಮಿ, ಆದರೆ ದೇವರು ಹುಡುಕ್ತಾ ಇದ್ದಾನೆ. ಯಾರನ್ನ ನಾನು ಯಾರಿಗೆ ಕೊಡಲಿ? ಯಾರಿದ್ದಾರೆ ನಂಬಿಗಸ್ತರು? ಯಾರಿದ್ದಾರೆ? ಯಾರು ನನ್ನ ಐಶ್ವರ್ಯ, ನನ್ನ ಸಂಪತ್ತು ಯಾರಿಗೆ ಕೊಡಲಿ? ಯಾರಿಗೆ ಕೊಡಲಿ? ನಂಬಿಗಸ್ತರು. ಪ್ರಿಯರೇ, ಈ ವಿಷಯ ಹೇಳ್ತಾ ಇರುವಾಗ ನಾವು ಈ ಆತ್ಮಿಕ ನಿಯಮ ಯೋಚಿಸ್ತೀವಿ. ಆತ್ಮಿಕ ನಿಯಮ ಬಿತ್ತುವಾಗ ನಾವು ಏನ್ಮಾಡ್ತೇವೆ? ಕೊಯ್ತೇವೆ. ಯಾವುದೇ ವ್ಯಕ್ತಿ ಬಿತ್ತದೆ ನಾವು ಫಲ ಅಪೇಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿ ನಾವು ಬಿತ್ತದೆ ಫಲ ಅಪೇಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ನಾವು ಯೋಚಿಸಬೇಕಾಗಿದೆ. ನಮ್ಮಲ್ಲಿ ಅನೇಕರು ಸ್ಥಳ, ನಮಗೆ ಸ್ವಂತ ಮನೆಗೂ ಕೂಡ ಕೆಲವರು, ನಿಮಗೆ ಸ್ಥಳ ಇಲ್ಲದಂಥ ಸನ್ನಿವೇಶ ಇದೆ. ನಿಮಗೆ ಬಿತ್ತಲಿಕ್ಕೆ ಮನಸ್ಸಿದೆಯಾ? ಒಂದು ವೇಳೆ ನೀವು ಬಿತ್ತುವ ಬೀಜಕ್ಕೆ ಒಂದು ಗುರಿ ಕೊಡ್ರಿ, ದರ್ಶನ ಕೊಡ್ರಿ. ಏನಂತ, ಇದು ನಾನು ಖರೀದಿಸಲಿಕ್ಕಿರುವಂಥ ಸ್ಥಳಕ್ಕಾಗಿ, ನಾನು ಕಟ್ಟಲಿಕ್ಕಿರುವ ಮನೆಗಾಗಿ ನಾನು ಬಿತ್ತುತ್ತಿರುವಂಥ ಬೀಜ ಅಂತ ಹೇಳಿ ನೀವು ಬಿತ್ತಿ ಕರ್ತನ ರಾಜ್ಯಕ್ಕೆ ವಿನಿಯೋಗಿಸಿ ನೋಡ್ರಿ. ಜಾಗ್ರತೆಯಿಂದ ಯೋಚನೆ ಮಾಡ್ರಿ, ನಾನು ಬಿತ್ತುವಂಥದ್ದನ್ನು ನಾನು ಕೊಯ್ತೇನೆ. ಇನ್ಫ್ಯಾಕ್ಟ್ ನಾವು ಸಭೆಯಾಗಿ ನಮ್ಮ ಚರ್ಚಿನ ವಿಷಯದಲ್ಲೇ ನಾನು ಈ ವಿಷಯ ಯೋಚಿಸ್ತಾ ಇದ್ದಾಗ, ನಾವು ಇನ್ನೊಂದು ಸಭೆಗೆ ಸ್ಥಳ ಖರೀದಿಸಬೇಕು, ಮತ್ತೊಂದು ಸಭೆಗೆ ನಾವು ಸ್ಥಳ ಖರೀದಿಸಿಕೊಡಬೇಕು. ಯಾಕೆಂದರೆ ದೇವರು ನಮಗೆ ದೊಡ್ಡದಾದ ಸ್ಥಳ ಖರೀದಿಸಿಕೊಡುವುದಕ್ಕೆ ಸಾಮರ್ಥ್ಯ ಕೊಟ್ಟು ನಾವು ಸಭೆಗೆ, ಇನ್ನೊಂದು ಸಭೆಗೆ ನಾವು ಸ್ಥಳ ಖರೀದಿಸಿಕೊಡಬೇಕು. ಆದರೆ ಹಣ ಎಲ್ಲಿಂದ ಬರ್ತದೆ? ಯಾರ್ಯಾರು ನಾವು ನಮಗೆ ಸ್ಥಳ ಬೇಕಂತ ನೀವು ಯೋಚಿಸ್ತಾ ಇದ್ದೀರೋ, ಪ್ರಿಯರೇ, ಈ ನಿರ್ಧಾರ, ಈ ಒಂದು ನಂಬಿಕೆಯ ಪ್ರಕಟ, ಈ ದರ್ಶನ ಹೊಂದಿ, ಇನ್ನು ನಮ್ಮ ಸಂಬಂಧ ಅಲ್ಲ ಅದು. ಓಕೆ, ಅನೇಕ ಸೇವಕರು ಇದ್ದಾರೆ, ನಾವು ಅದರ ಪಟ್ಟಿ ಕೂಡ ಇದೆ, ಯಾರ್ಯಾರಿಗೆ ಸ್ಥಳ ಬೇಕಾಗಿದೆ ಅನ್ನುವಂಥ ಒಂದು ದೊಡ್ಡ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಒಂದು ಸಭೆಗೆ ನಾವು ಒಂದು ಸ್ಥಳ ಖರೀದಿಸುವುದಕ್ಕಾಗಿ, ನಾವು ಹಣ ಕೂಡಿಸುವುದಕ್ಕಾಗಿ ನಾವು ಈ ದಿನ, ನಾನು ಒಂದು ಒಂದು ಅವಕಾಶ ನಾನು ನಿಮ್ಮೆಲ್ಲರಿಗೂ ಈಗ ಕೊಡ್ತಾ ಇದ್ದೇನೆ. ಏನಂದರೆ, ನಾನು ನನ್ನ ಸ್ವಂತಕ್ಕಾಗಿ, ನನ್ನ ಮನೆಗೋಸ್ಕರ ನಾನು ಜಾಗ ಖರೀದಿಸುವುದಕ್ಕಾಗಿ ನನಗೆ ಒಂದು ಅಪೇಕ್ಷೆ ಇದೆ, ಆದರೆ ಅದಕ್ಕಾಗಿ ನಾನು ಇಲ್ಲಿ ಬಿತ್ತುತ್ತೇನೆ. ಬೀಜ ಬಿತ್ತುವುದಕ್ಕೆ ನಿಮಗೆ ಅವಕಾಶ ಇದೆ. ಓಕೆ, ಇದು ನಾವು ಅವಕಾಶ ಕೊಟ್ಟು ಈ ವಿಷಯವಾಗಿ ನೀವು ಯೋಚಿಸಬೇಕಂತ ನಾನು ಹೇಳ್ತೇನೆ. ಓಕೆ, ಬಿತ್ತದೆ ನಾವು ಫಸಲನ್ನು ಅಪೇಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಭೂಮಿ ಬೇಕಾ? ಮತ್ತೊಬ್ಬರ ಭೂಮಿಗಾಗಿ ವಿನಿಯೋಗಿಸಿ. ಮತ್ತೊಬ್ಬರು ಅಂದರೆ ಯಾರೋ ಅವ್ರು ಇವರು ಅಲ್ಲ, ಸಭೆ, ದೇವರ ರಾಜ್ಯ, ಅದಕ್ಕಾಗಿ ಒಂದು ಸ್ಥಳಕ್ಕಾಗಿ ನಾವು ಅದನ್ನು ವಿನಿಯೋಗಿಸ್ತಾ ಇದ್ದೇವೆ. ಸೊ ಹೇಗಾದರೂ ಮಾಡಿ, ನಮಗೆ ಇದು ನಂಬಿಕೆ ಇದೆ ಅಂದರೆ ಇನ್ನೊಂದು ಚರ್ಚಿಗೆ ನಾವು ಸ್ಥಳ ಖರೀದಿ ಮಾಡಿ ಕೊಡುತ್ತೇವೆ ಕೃತಜ್ಞತೆಯಿಂದ.
ದೇವರು ಮಾಡಿದ ಮಹೋಪಕಾರಕ್ಕೆ ಬದಲಾಗಿ, ಮತ್ತು ನಮ್ಮಲ್ಲಿ ಅನೇಕರು ಒಳ್ಳೆ ರೈತರು ಇರುವುದರಿಂದ, ಏನು ವಿನಿಯೋಗಿಸುವಂಥ ರೈತರು ಇರುವುದರಿಂದ ಈ ಅರಿಕೆ, ಈ ನಂಬಿಕೆಯ ಘೋಷಣೆ ನಾವು ಮಾಡ್ತಾ ಇದ್ದೇವೆ. ಸಭೆ ಕಟ್ಟುವುದಕ್ಕಾಗಿ, ಸಭೆಯ ಒಂದು ಭೂಮಿ ಖರೀದಿಸುವುದಕ್ಕಾಗಿ ಒಂದು ಇನ್ನೊಂದು ಸಭೆಗೆ ನಾವು ಈ ಒಂದು ಇನ್ವೆಸ್ಟ್ಮೆಂಟ್, ನಾವು ಬೀಜ ಬಿತ್ತುತ್ತಾ ಇರುವಂಥ ನಿರ್ಧಾರ. ಪ್ರಿಯರೇ, ಹಣ ಚಲಾವಣೆಯಲ್ಲಿ ಇರಬೇಕು, ಹಣ ಹರಿತಾ ಇರಬೇಕು. ನೀನು ಹಾಗೆ ಕೂಡಿಟ್ರೆ ಅದು ಬೆಳೆ, ಅದು ಫಸಲು ಕೊಡುವುದಿಲ್ಲ. ದೇವರ ರಾಜ್ಯಕ್ಕಾಗಿಯೂ ಕೂಡ ಅದನ್ನು ಇನ್ವೆಸ್ಟ್ ಮಾಡು. ಅಕಸ್ಮಾತ್ತಾಗಿ ಯಾವುದೇ ಸಮಯ ಅಪಾಯದ ಸನ್ನಿವೇಶಗಳು, ಕೊರತೆಯ ಸನ್ನಿವೇಶಗಳು ಉದ್ಭವಿಸುವಾಗ ನಿನಗೆ ಒಂದು ದಿಕ್ಕು ಇದೆ. ಆ ದಿಕ್ಕಿನ ಕಡೆಗೆ ನೀನು ಕೂಗಿ ಹೇಳಬಹುದು, ದೇವರೇ ನನಗೆ ಬಲ ಇಲ್ಲ, ದೇವರೇ ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ, ದೇವರೇ ನನಗೇನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲಾಂದರೆ ಯಾರ ಕಡೆ ಹೋಗಿ ಕೂಗ್ಕೊಳ್ತೀಯ? ಯಾರ ಕಡೆ ಹೋಗಿ ಕೂಗ್ಕೊಳ್ತಾ ಇದೆಯಾ? ದೇವರ ಕಡೆಗೆ ಬರಬೇಕಾದ್ರೆ ನೀನು ಹೇಳ್ಬೋದು. ಯಾಕಂದರೆ ನೆನಪಿರಲಿ, ವಾಕ್ಯ ಹೇಳ್ತದೆ, ನಾವು ಓದಿದ್ದೇವೆ ಏನಂತ, ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳ್ರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಏನುಂಟು? ಪ್ರೀತಿಯುಂಟು. 2 ಕೊರಿಂಥ 9:6-7 ಹೇಳ್ತದೆ, ಸಂತೋಷವಾಗಿ ಬಿತ್ತು ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ನಿನ್ನ ಮೇಲೆ ದೇವರು ಪ್ರೀತಿ ಸುರಿಸುವವನಾಗಿದ್ದಾನೆ. ಆದರೆ ಈ ಸಮಯ ಒಂದು ಅವಕಾಶ ಕೂಡ ನಿನಗಿದೆ. ಕೊರತೆ ಇದೆಯೋ, ಸಮಸ್ಯೆ ಇದೆಯೋ, ಆದರೆ ಮನೆ ಸ್ಥಳದ ವಿಷಯವಾಗಿ ನೀನು ಚಿಂತಿಸ್ತಾ ಇದೆಯೋ, ಒನ್ ಗ್ರೇಟ್ ಅಪಾರ್ಚುನಿಟಿ ಟು ಇನ್ವೆಸ್ಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯಕ್ಕಾಗಿ ಇನ್ವೆಸ್ಟ್ ಮಾಡಲಿಕ್ಕೆ. ಇದನ್ನು ಭಾಳ ಸ್ಪಷ್ಟವಾಗಿರಿ, ನೀವು ಮರಿಬಾರ. ಇನ್ವೆಸ್ಟ್ ಮಾಡುವುದಾಗಿದ್ದಲ್ಲಿ ಸ್ಪಷ್ಟವಾಗಿ ಈ ವಿಷಯ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯ ಮಾರ್ಗ ತೋರಿಸಲಿಕ್ಕೆ ಸಾಧ್ಯ. ಸೊ ನಾವು ಯೆಹೋಷಾಫಾಟ್ನ ಕಥೆಗೆ ತಿರುಗಿ ಬರೋಣ, ಯಾಕಂದರೆ ಅದು ಕತೆ ಇನ್ನೂ ಮುಗಿದಿಲ್ಲ. ಓಕೆ, ಯುದ್ಧ ಸ್ಟಾರ್ಟ್ ಆಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಓಕೆ, ಹೊರಗೆ ಬರೋದು ಹೇಗೆ ಅಂತ ಯೋಚಿಸ್ತಾ ಇದ್ದಾನೆ. 14 ಯೆಹೋಷಾಫಾಟ್ನ ಒಂದು ಸನ್ನಿವೇಶ, 2 ಪೂರ್ವಕಾಲ ವೃತ್ತಾಂತ, 20:14 ಹೀಗೆ ಹೇಳ್ತದೆ. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತತ್ಯನಿಗೆ ಹುಟ್ಟಿದ ಯಗಿಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜಕರ್ಯನ ಮಗನು ಆದ ಯಹಜಿಯೇಲನ ಮೇಲೆ ಯಹೋವನ ಆತ್ಮವು ಬಂದಿತು. ಅವನು ಎಲ್ಲಾ ಯಹೋದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯಹೋವನು ಹೇಳುವುದನ್ನು ಕೇಳ್ರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಯುದ್ಧವು ವಾವ್ ಯಹೋವನದು, ಯುದ್ಧವು ನಿಮ್ಮದಲ್ಲ ದೇವರದೇ, ಯುದ್ಧವು ನಿಮ್ಮದಲ್ಲ ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡ್ರಿ. ಈಗ ಅವರು ಹಚೀಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆರೂವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ವಾವ್, ಹಾಲೆಲೂಯಾ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನಾಳೆ ಅವರ ಎದುರಿಗೆ ಹೊರಡ್ರಿ, ಯಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯಹೂದ್ಯರು ಯೆರೂಸಲೇಮಿನವರು ಯಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರಲ್ಲಿ ಕೆಹಾತ್ಯರು ಕೊರಹಿಯರು ಎದ್ದು ಇಸ್ರಾಯೇಲ್ ದೇವರಾದ ಯಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ದೇವರ ಆತ್ಮನು ಇಳಿದು ಬಂದು ಅಲ್ಲಿ ಮಾತಾಡಿದನು. ಅಲ್ಲಿ ದೇವರು ತನ್ನ ಒಂದು ಮಹತ್ವದ ಸತ್ಯ ಅವರಿಗೆ ತಿಳಿಸ್ತಾ ಇದ್ದ, ನಾನು ಇದ್ದೇನೆ, ನಾನು ನಡೆಸ್ತೇನೆ ಅನ್ನುವಂಥ ಸತ್ಯ ಆತನು ತಿಳಿಸ್ತಾನೆ. ಅದಕ್ಕೆ ಪ್ರತಿಯಾಗಿ ಅವರು ಮಹಾಸ್ವರದಿಂದ ಕೀರ್ತಿಸಿದರು. 20 ಹೇಳ್ತದೆ, ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ
ಯಹೂದ್ಯರೇ ಯೆರೂಸಲೇಮಿನವರೇ ನನ್ನ ಮಾತನ್ನು ಕೇಳ್ರಿ, ಯಹೋವನಲ್ಲಿ ಭರವಸೆ ಬಿಡ್ರಿ, ಆಗ ಸುರಕ್ಷಿತರಾಗಿರುವಿರಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ, ವರ್ಷಿಪ್ ಟೀಮ್ ರೀ ಇದು, ಓಕೆ, ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೊರಡು ಹೋಗುತ್ತಾ, ಭಟರ ಹಿಂದೆ ಮುಂದೆ, ಹಾಂ ನೆನ್ಪಿಟ್ಕೊಳ್ಳೋಣ, ಭಟರ ಮುಂದೆ ಹೋಗುತ್ತಾ ಯಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ವಾ, ಯಾರಾದರೂ ನೋಡಿದರೆ ಏನಂತಿದ್ರು ತಿಳ್ಕೊಂಡಿರ್ಬೋದು, ಏನ್ರಿ ಇದು, ಹಾಂ ಯುದ್ಧಕ್ಕೆ ಹೊರಟಾರ ಅಂತ ಗಿಟಾರ್ ತೊಗೊಂಡು ಹೊಂಟಾರೆ, ಯಾರು ಗನ್ ತೊಗೊಂಡು ಹೋಗ್ಬೇಕು, ಇವ್ರು ಗಿಟಾರ್ ತೊಗೊಂಡು ಹೋಗ್ತಾ ಇದ್ದಾರೆ, ಯುದ್ಧಕ್ಕೆ ಹೊರಟಿದ್ದಾರೆ, ಗನ್ ಇಲ್ಲ ಗಿಟಾರ್ ಇದೆ. ಲೋಕ ಗನ್ನದಿಂದ ಜಯಿಸಕ್ಕೆ ಹೋಗ್ತದೆ, ಆದರೆ ಮುಂದೆ ಓದ್ಲಿಕ್ಕಿದ್ದೇವೆ, ಗನ್ ತೊಗೊಂಡು ಬಂದವ್ರು ಏನಾಯಿತು ಅಂತ, ಗಿಟಾರ್ ತೊಗೊಂಡು ಹೋದವ್ರ ಗತಿ ಏನಾಯ್ತು ಅಂತ ನೋಡೋಣ. ಹಲ್ಲೆಲೂಯಾ. ಏನಾಯಿತು? ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು, ಏನಂತೆ ಎಲ್ಲರೂ ಹೇಳೋಣ್ರಿ, ಪ್ರಾರಂಭಿಸಲು. ಹ್ಮ್, ಯಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮೋನಿಯರನ್ನ, ಮೋವಾಬ್ಯರನ್ನ, ಸೈರ್ ಪರ್ವತದವರನ್ನ ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನ ಇರಿಸಿದ್ದರಿಂದ ಅಮೋನಿಯರು, ಮೋವಾಬ್ಯರು ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನ ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಹಲ್ಲೆಲೂಯಾ. ಯಾರು ಯುದ್ಧಕ್ಕೆ ಬಂದಿದ್ರು, ಒಬ್ಬರಿಗೊಬ್ಬರು ಜಗಳ ಆಡಿ ಒಬ್ಬರನ್ನೊಬ್ಬರು ಸಾಯಿಸಿಬಿಟ್ರು. ಯಾವಾಗ? ಅವರು 22ನೇ ವಚನ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು. ಎಲ್ಲರೂ ಹೇಳಿದ್ರೆ ಮತ್ತೆ, ಪ್ರಾರಂಭಿಸಲು. ಹಲ್ಲೆಲೂಯಾ. ಉತ್ಸಾಹ ಧ್ವನಿಯಿಂದ ಅವರು ಆತನನ್ನು ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ವೈರಿಗಳು ತಮ್ಮ ತಮ್ಮೊಳಗೆ ಯುದ್ಧ ಮಾಡಿಕೊಂಡು ಸಂಹರಿಸಿಬಿಟ್ರು. 23ನೇ ವಚನ, ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ, ಹಲ್ಲೆಲೂಯಾ, ಓಕೆ, ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಎಂಥ ಗತಿ! ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳ ಹೊರತಾಗಿ ಜೀವದಿಂದುಳಿದಿರುವವರು ಯಾರೂ ಕಾಣಿಸಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯಾರೂ ಕಾಣಿಸಲಿಲ್ಲ. ಯಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು, ವಾವ್, ಇವಾಗ ನೋಡ್ರಿ ಆರ್ಥಿಕ ಸುಧಾರಣೆ ಸ್ಟಾರ್ಟ್ ಆಯಿತು ಈ ದೇಶದ ಜನರದು. ಓಕೆ, ಆರ್ಥಿಕವಾಗಿ ಇವಾಗ ಇಂಪ್ರೂವ್ ಆಗ್ತಾರೆ ಇವಾಗ. ಓಕೆ, ಈಗ ಫೈನಾನ್ಷಿಯಲಿ ಸ್ಟೇಬಲೈಸ್ ಆಗ್ತಾರೆ. ಈಗ ಹೆಂಗೆ ನೋಡ್ರಿ, ಅವರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲುಕೊಂಡ್ರು. ಎಲ್ಲರೂ ಹೇಳೋಣ್ರಿ, ಹೊರಲಾರದಷ್ಟು ಅಂತ. ನೆನಪಿರಲಿ, ನಿನ್ನ ಹೊರಲಾರದಷ್ಟು ಕೊಡುವುದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ಕಳೆದ ವಾರದ ಅಧ್ಯಯನದಿಂದಲೂ ನಾವು ಹೇಳ್ತಾ ಇದ್ದೆ, ತುಂಬಿ ಹೊರಸೂಸುವಷ್ಟು, ನಿನಗೆ ಸ್ಥಳ ಹಿಡಿಯಲಾರದಷ್ಟು ಯಾರು ಕೊಡ್ತಾರಂತೆ? ದೇವರು ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾನೆ ದೇವರು. ಏನಂತೆ, ಹೊರಲಾರದಷ್ಟು ದೇವರು ಅವರನ್ನು ಆಶೀರ್ವದಿಸಿದನು. ಸುಲುಕೊಂಡ್ರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು ಎಷ್ಟು ದಿವಸ? 3 ದಿನಗಳವರೆಗೂ ಕೂಡಿಸುತ್ತಿದ್ದರು. ವಾ ಪ್ರಿಯರೇ, ಈ ಘಟನೆ, ಈ ಸತ್ಯ ನಮಗೆ ಒಂದು ಮಹತ್ವದ ಸತ್ಯಗಳನ್ನು ತಿಳಿಸುತ್ತದೆ. ಏನು? ನಂಬರ್ 1 ಟ್ರುತ್, ಈ ವಾಕ್ಯದ ಆಧಾರ ಓದಿದ್ದೇವೆ, ಈ ವಾಕ್ಯದ ಆಧಾರದಿಂದ ನೆನಪಿಟ್ಕೊಳ್ರಿ. 1, ಯುದ್ಧದಲ್ಲಿ ಜಯ ಹೊಂದುವಾಗ, ನೀನು ಆತ್ಮಿಕ ಯುದ್ಧದಲ್ಲಿ ಜಯ ಹೊಂದುವಾಗ ಸಮೃದ್ಧಿಯ ಹೊಸ ಹಂತಕ್ಕೆ ದೇವರು ನಿನ್ನನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಒಂದು ಯುದ್ಧ ಗೆದ್ದಿ, ನೀನು ಯುದ್ಧ ಗೆದ್ದದ್ರಿಂದ ಏನಾಯಿತು? ಹಳೆಯ ಸ್ಥಿತಿಯಲ್ಲಿ ಹೆಂಗಿದ್ದೆ ಹಂಗ ಇದೆಯಾ? ಯಹೋಷಾಫಾಟನ ಮತ್ತು ಅವನ ಸೈನ್ಯ, ಅವನ ದೇಶದವರು ಮೊದಲು ಹೆಂಗಿದ್ವಿ ಹಂಗ ಇದ್ದಾರ? ಇಲ್ಲ. ಏನಾಯಿತು? 3 ದಿವಸ ಕೂಡಿಸ್ತಾ ಇದ್ದಾರೆ.
ಹೊರಲಾರದಷ್ಟು ಆಶೀರ್ವಾದ ದೇವರು ಕೊಟ್ಟನು. ಹಾಲೆಲೂಯಾ. ಓ ಯುದ್ಧದಲ್ಲಿ ಜಯ ಹೊಂದುವಾಗ ಸಮೃದ್ಧಿಯ ಹೊಸ ಹಂತಕ್ಕೆ ಬರುತ್ತಿ. ವೈರಿಗಳು ಯಾವಾಗಲೂ ನಿನ್ನ ಸಮೃದ್ಧಿ ಮತ್ತು ಸಂಪತ್ತನ್ನು ಕಾಯುವುದಕ್ಕಾಗಿ ದೇವರು ನೇಮಿಸಲ್ಪಟ್ಟವರು ಅಂತ ನೆನ್ಪಿಟ್ಕೋ. ಓಕೆ, ನಿನಗೆ ಯಾವ್ಯಾವ ವೈರಿಗಳಿದ್ದಾರಲ್ಲ ಅವ್ರಿಗಿರುವಂಥ ಸಂಪತ್ತು, ಅವ್ರಿಗಿರುವಂಥ ಆಸ್ತಿ ಐಶ್ವರ್ಯ ಅದೆಲ್ಲ ದೇವರು ಅವರನ್ನು ಕಾಯಕ್ಕಿಟ್ಟಾನ. ಯಾಕೆ? ನಿನಗೆ ಕೊಡೋದಕ್ಕಾಗಿ. ಹಲ್ಲೆಲೂಯಾ. ನಿನಗೆ ಕೊಡೋದಕ್ಕಾಗಿ ಅವರನ್ನು ಕಾಯಕ್ಕಿಟ್ಟಾನ. ಈಗ ಹಂಗೆ ಆಯಿತು ಪಾಪ ಇವ್ರಿಗೆ. ವೈರಿಗಳು ಬಂದರು, ಎಲ್ಲ ಕೊಟ್ಟು ಸತ್ತು ರೆಸ್ಟ್ ಇನ್ ಪೀಸ್ ಅಂತ ಹೋಗ್ಬಿಟ್ರು. ಯಾಕೆ ಸಂಪಾದಿಸಿದ್ರಿ ವೈರಿಗಳೇ? ನಿಮಗಾಗಿ ರೀ. ದೇವರು ನಮ್ಮ ಪರವಾಗಿರುವಾಗ, ಹಾಲೆಲೂಯಾ, ದೇವರು ನಮ್ಮ ಪರವಾಗಿರುವಾಗ, ದೇವರು ನಮ್ಮ ಪರವಾಗಿರುವಾಗ ಯುದ್ಧವು ನನ್ನದು ಅಂತ ಆತನು ಹೇಳುವಾಗ, ಹೋ ಹಾಲೆಲೂಯಾ, ವೈರಿಗಳು ಯಾವಾಗಲೂ ನಿನ್ನ ಸಮೃದ್ಧಿ ಮತ್ತು ನಿನ್ನ ಸಂಪತ್ತನ್ನು ಕಾಯುವುದಕ್ಕಾಗಿ ದೇವರು ನೇಮಿಸಿದ್ದವರು ಅಂತ ನೆನ್ಪಿಟ್ಕೋ. ಮತ್ತು ಆತ್ಮೀಕ ಹೋರಾಟದಲ್ಲಿ ಬಿಡುಗಡೆ ಹೊಂದಿದಾಗ ಆರ್ಥಿಕ ಬಿಡುಗಡೆಯನ್ನು ಹೊಂದುತ್ತಿ. ವೆನ್ ಯು ವಿನ್ ಅ ಸ್ಪಿರಿಚುವಲ್ ಬ್ಯಾಟಲ್, ಯು ವಿಲ್ ಆಲ್ಸೋ ವಿನ್ ಅ ಫೈನಾನ್ಷಿಯಲ್ ಬ್ಯಾಟಲ್. ಆರ್ಥಿಕ ಬಿಡುಗಡೆಯನ್ನು ಕೂಡ ನೀನು ಹೊಂದುತ್ತಿ. ನಾವು ಸೆಂಟಿನರಿ ಸೆಲೆಬ್ರೇಷನ್ ಚೆನ್ನೈದಲ್ಲಿದ್ದಾಗ ಪೌಲ್ ಯಾಂಗಿಚ್ ಅವರು ಹೇಳ್ತಾ ಇದ್ದರು, ಒಂದಾನೊಂದು ಸಮಯದಲ್ಲಿ 60ರ ದಶಕದಲ್ಲಿ ಯೇಸು ಸ್ವಾಮಿಯ ಹಿಂಬಾಲಕರ ಸಂಖ್ಯೆ ದಕ್ಷಿಣ ಕೊರಿಯಾದಲ್ಲಿ 1.98 or 2 ಇತ್ತು. ನಾವು ಸೇವೆ ಮಾಡೋದಕ್ಕೆ ಆರಂಭಿಸಿದವು, ಸಂಖ್ಯೆ ಹೆಚ್ಚಾಗ್ತಾ ಬಂತು. ಅಂದಹಾಗೆ ವಾರ್ಷಿಕ ಆದಾಯ, ಸಾಮಾನ್ಯ ದಕ್ಷಿಣ ಕೊರಿಯಾದ ಜನರ ವಾರ್ಷಿಕ ಆದಾಯ ಅದು 3,000 ರೂಪಾಯಿ ಇತ್ತು. ಎಷ್ಟು? 3,000 ರೂಪಾಯಿ. 60ರ ದಶಕದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದಂಥ ಜನಸಂಖ್ಯೆ ಎಷ್ಟಿತ್ತು ಅವಾಗ? ಮ್ಯಾಕ್ಸಿಮಮ್ 2% ಅಷ್ಟೇ. 60 US dollars ಅಂದರೆ ಸುಮಾರು 3,000ದಷ್ಟು ಹಣ ಅವರಿಗೆ ಇತ್ತು ವಾರ್ಷಿಕ. ಓಕೆ, ಇವರು ಸ್ವಾರ್ಥ ಸಾರಲು ಆರಂಭಿಸಿದರು, ಯೇಸು ಸ್ವಾಮಿಯನ್ನು ಜನ ನಂಬುವುದಕ್ಕಾರಂಭಿಸಿದರು. ದೇವರು ಆ ಜನರಲ್ಲಿ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಬಂತು. ಇವಾಗ ಅವರ ಒಟ್ಟಾರೆ ಜನಸಂಖ್ಯೆಯಲ್ಲಿ, ದಕ್ಷಿಣ ಕೊರಿಯಾದ ಒಟ್ಟಾರೆ ಜನಸಂಖ್ಯೆಯಲ್ಲಿ 40% ಜನ ಯೇಸು ಸ್ವಾಮಿಯನ್ನು ನಂಬಿದ್ದಾರೆ. ಓಕೆ, ಯೇಸು ಸ್ವಾಮಿಯ ನಂಬಿದ್ದಾರೆ. ಈಗ ಅವರ ವಾರ್ಷಿಕ ಒಬ್ಬ ಸಾಮಾನ್ಯ ವ್ಯಕ್ತಿಯ GDP ಅಂತ ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಸಾಮಾನ್ಯ ಆದಾಯ $25,000 ಅಂದರೆ ಅದು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಆದಾಯ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಆದಾಯ ಹೊಂತ ಇದ್ದಾನೆ. 40% ಯೇಸು ಸ್ವಾಮಿಯನ್ನು ನಂಬಿದಂಥವರ ಜನಸಂಖ್ಯೆ. ಏನು ಗೊತ್ತಾ ಸತ್ಯ ಇದು, ನೀನು ಆತ್ಮೀಕ ಯುದ್ಧ ಗೆಲ್ಲುವಾಗ ಆರ್ಥಿಕ ಯುದ್ಧವನ್ನು ಗೆಲ್ಲುತ್ತಿ. ಓಕೆ, ನೀನು ಆತ್ಮೀಕವಾಗಿ ದೇವರ ಕಡೆಗೆ ಬರುವಂಥ ನಿರ್ಧಾರ ಮಾಡುವಾಗ ಆರ್ಥಿಕವಾಗಿಯೂ ದೇವರು ನಿನ್ನ ಮೇಲಕ್ಕೆ ತರ್ತಾನೆ. ನೀನು ಬರೀ ಓ ಆತ್ಮೀಕವಾಗಿ ಅಲಕ್ಷ್ಯ ಮಾಡಿದರೆ ಆರ್ಥಿಕವಾಗಿ ನೀನು ಉದ್ಧಾರ ಆಗುವಂಥದ್ದು ಕಠಿಣವಾಗ್ತದೆ. ಸೊ ಈ ಯುದ್ಧದಲ್ಲಿ ಜಯ ಹೊಂದುವಾಗ ಸಮೃದ್ಧಿಯ ಹೊಸ ಹಂತಕ್ಕೆ ಬರುತ್ತೆ. ಎರಡನೆಯದು, ಈ ಘಟನೆಯಲ್ಲಿ ನೀನು ಕಲಿತುಕೊಳ್ಳುವಂಥ ಸತ್ಯ, ಯುದ್ಧಗಳಿಲ್ಲದೆ ಆಶೀರ್ವಾದಗಳು ಬರುವುದಿಲ್ಲರಿ. ಹಲೋ, ಯುದ್ಧಗಳಿಲ್ಲದೆ ಆಶೀರ್ವಾದಗಳು ಬರುವುದಿಲ್ಲ, ಅಭಿವೃದ್ಧಿ ಬರುವುದಿಲ್ಲ. ನಾನು ಹಾಸಿಗೆ ಹಾಸ್ ಮಲ್ಕೊಳ್ತೇನೆ, ಉದ್ಧಾರ ಅಂದ್ಕೊಂಡು ಕುಂದಿರ್ತೇನೆ, ಈಗೆಲ್ಲ ಹೇಳ್ತಾರ್ರಿ ಏನದು ಪಾಸಿಟಿವ್ ಕನ್ಫೆಷನ್ ಅಂತ ಕೇಳಿದ್ದೀರಾ? ಏನೋ ಪವರ್ ಆಫ್ ಪಾಸಿಟಿವ್ ಕನ್ಫೆಷನ್, ನಾನು ಕುಂತು ಉದ್ಧಾರ ಆಗ್ತೇನೆ ಅಲ್ಲೇ ಕುಂತು ಉದ್ದನ್ ದಾರ ಬಿಡಬೇಕಾಗತ್ತೆ ಕೆಳಗಳಿಸಾಕಷ್ಟೇ. ಓಕೆ, ಇಲ್ಲ, ಹಾಂ, ಉದ್ಧಾರ ಆಗುವುದಿಲ್ಲ. ನೀನು ಅದಕ್ಕೆ ಮಾಡ್ತಾ ಕೂತ್ಕೊಂಡ್ರೆ ಉದ್ಧಾರ ಮಾಡುವನು ದೇವ್ರಂತ ನೆನ್ಪಿಟ್ಕೋ. ಆ ಉದ್ಧಾರಕ್ಕಿಂತ ಮೊದಲು ಏನಿದೆ, ಈ ಯಹೂದ್ಯರು ಉದ್ಧಾರ ಆಗೋದಕ್ಕಿಂತ ಮೊದಲು ಏನಿತ್ತು? ಯುದ್ಧವಿತ್ತು. ಯುದ್ಧಗಳಿಲ್ಲದೆ ಆಶೀರ್ವಾದಗಳು ಬರುವುದಿಲ್ಲ.
ನೀನು ರಕ್ಷಣೆ ಹೊಂದುವಾಗ ನಿನ್ನ ಉದ್ಧಾರದ ಪ್ಯಾಕೇಜು ಅದ್ರ ಕೂಡ ಬಂದಿದೆ ಅಂತ ನೆನ್ಪಿಟ್ಕೋ. ಯಶಸ್ವಾಮಿ ಕಡೆಗೆ ತಿರುಗಿದಾಗ ನೀನು ಉದ್ಧಾರ ಆಗುವಂಥ ಪ್ಯಾಕೇಜ್ ಕೂಡ ಅದ್ರ ಜೊತೆಗೆ ಬಂತು. ಓಕೆ, ಚಹಾ ಕುಡಿಯೋಕೆ ಹೋದಾಗ ಒಬ್ಬರು ಮೊನ್ನೆ ಹೇಳ್ತಾ ಇದ್ರು, ಚಹಾ ಕುಡಿಯೋಕೆ ಹೋದಾಗ ಅವ್ರು ಹೇಳ್ತಾರೆ ಚಹಾದ ಕಾಸ್ಟ್ ಇಷ್ಟು ರೀ ಅಂತ ಹೇಳ್ತಾರೆ. ಚಹಾದ ಏನಂತಾರೆ ಎಷ್ಟಿದೆ ಇವಾಗ ಚಹಾ ಒಂದು ಕಪ್ ಚಹಾಗ? ಹತ್ತು ರೂಪಾಯಿ ಅಂತ ಹೇಳೋಣ. ಓಕೆ, ಆವ್ರೇಜ್ 10 ರೂಪಾಯಿ. ಹಾಂ, 10 ರೂಪಾಯಿ ಸಿಗೋಲ್ಲ ಇವಾಗ. ಓಕೆ, 15 ರೂಪಾಯಿ ಅನ್ನೋಣ. ಓಕೆ, 15 ರೂಪಾಯಿ. ಸೊ 15 ರೂಪಾಯಿ ಚಹಾ ಅಂತಂದರೆ ನೀವು ಅದ್ರಾಗ ಸಕ್ಕರೆ ಹಾಕಿದ್ರಲ್ಲ ಅದಕ್ಕೆ ಎಷ್ಟು ಕೊಡ್ಬೇಕ್ರಿ ಅಂತ ಕೇಳಿದ್ರ? ರೈಟ್, ಅದಕ್ಕೆ ಹಾಲು ಹಾಕಿದ್ರೆ ಅದಕ್ಕೆ ಎಷ್ಟು ಕೊಡ್ಬೇಕು ಅಂತ ಕೇಳೋದು ಬೇಡ. ಚಹಾ ಅಂದರೆ ಇನ್ಕ್ಲೂಡೆಡ್, ನಿನ್ನ ರಕ್ಷಣೆಯೊಳಗಡೆ ನಿನ್ನ ಆತ್ಮಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಕೂಡ ಪ್ಯಾಕೇಜ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧಗಳಿಲ್ಲದೆ ಆಶೀರ್ವಾದ ಮಾತ್ರ ಬರುವುದಿಲ್ಲ. ಯುದ್ಧಗಳು ಬೇಕೇ ಬೇಕು, ಯುದ್ಧಗಳು ಇದ್ದೇ ಇದೆ. ಸೊ ಕೊರತೆಯಲ್ಲಿದ್ದು ಒಂದು ಕೊರತೆಯಲ್ಲಿ ಇದ್ದು ನಾನು ದೇವರ ಅನೇಕ ಕೆಲಸಗಳಿಗೆ ಕೊಡೋದಕ್ಕಾಗುವುದಿಲ್ಲ ಅನ್ನೋವಂಥದ್ದು ಸಾಮಾನ್ಯ ಪ್ರಜ್ಞೆ ಅಲ್ವಾ? ಅನೇಕ ದೇವರ ಕೆಲಸಗಳಿಗೆ ನಮ್ಗೆ ಕೊಡೋದಕ್ಕಾಗುವುದಿಲ್ಲ. ನನಗೆ ಕೊರತೆ ಇದ್ದರೆ, ನನಗೆ ಅವಶ್ಯಕತೆಗಳಿದ್ದರೆ ಅನೇಕ ವಿಷಯಗಳಿಗೆ ನನಗೆ ಕೊಡೋದಕ್ಕಾಗುವುದಿಲ್ಲ. ಸೊ ಯುದ್ಧಕ್ಕೆ ಹೋಗುವವರು ನಾವು ಆಶೀರ್ವಾದವು ದೊರಕುವುದನ್ನು ನಿರೀಕ್ಷಿಸಬೇಕು. ಈಗ ಭಯಂಕರ ಕಠಿಣ ಸ್ಥಿತಿ ಇರ್ಬೋದು, ಆದರೆ ಒಂದು ನೆನ್ಪಿಟ್ಕೋ, ನಿನ್ನ ಉದ್ಧಾರ ಇದರ ನಂತರ ಗ್ಯಾರಂಟಿ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಯಹೋವನೆನ್ನಗಾಗಿ ಯುದ್ಧ ಮಾಡುವುದನ್ನು ನೀನು ಬಿಟ್ಕೊಟ್ಟಿರುವಾಗ ನಿನ್ನ ಉದ್ಧಾರ ಖಚಿತ ಅನ್ನುವಂಥದ್ದನ್ನು ನೀನು ನೆನ್ಪಿಟ್ಕೊಳ್ಬೇಕು. ಆಶೀರ್ವಾದ, ಧನ್ಯತೆ, ನನ್ನ ಮನಸ್ಸು, ಆಯ್ಕೆ ನನ್ನದು ಅಂತಲ್ಲ. ಯುದ್ಧವಿಲ್ಲದೆ ಆಶೀರ್ವಾದ ಬರುವುದಿಲ್ಲ. ಭಾಳ ಜನ ನಾವು ಅದನ್ನು ಒಪ್ಕೊಳ್ಳೇಬೇಕು ಪ್ರಿಯರೇ. ಆಶೀರ್ವಾದ ಇರುವಾಗ ನಾವು ಅನೇಕ ಆಶೀರ್ವಾದದ ಸಂಗತಿಗಳಲ್ಲಿ ವಿನಿಯೋಗಿಸುವುದಕ್ಕೆ ಸಾಧ್ಯ. ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕು. ಈ ಘಟನೆಯಲ್ಲಿ ಯಹೋಷಾಫಾಟ್ನ ಅರಿಕೆ ಮಾಡ್ತಾನೆ. ಈ 10ನೇ ವಚನದಿಂದ ನಾವು ನೋಡುವಾಗ, ಈ ಅಮೋನಿಯರನ್ನು, ಮೋವಾಬ್ಯರನ್ನು, ಸೈರ್ ಪರ್ವತ ಪ್ರದೇಶದವರನ್ನು ನೋಡು, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನ ಅಪ್ಪಣೆ ಹೊಂದು ಇವರನ್ನು ಸಂಹರಿಸದೆ ವಾರಿಯಾಗಿ ಹೋದರಲ್ಲ, ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ ಅಂತಂದ್ರೆ, ಇದು ಈ ವಿರೋಧ ಆನ್ ದ ಸ್ಪಾಟ್ ಮೊನ್ನೆ ಬಂದಂಥದ್ದಲ್ಲ. ಇದು ಪುರಾತನವಾದದ್ದು. ಅಂದರೆ ಅನೇಕ ಸಾರಿ ತಲೆಮಾರುಗಳ ವಿರೋಧ ನಿನ್ನ ವಿರುದ್ಧವಾಗಿ ನಿಂತ್ಕೊಳ್ತದೆ. ಅನೇಕ ತಲೆಮಾರುಗಳ ವಿರೋಧ ನಿನ್ನ ವಿರುದ್ಧವಾಗಿ ನಿಂತ್ಕೊಳ್ತದೆ. ಇಸ್ರಾಯೇಲ್ರು ಇವರ ಸಂಗಡ ಮಾಡಿದ್ದು ಇದು ಮೊದಲನೆಯದ ಸಾರಿ ಅಲ್ಲ. ಮೊದಲಿನಿಂದಲೂ, ಹಿಂದಿನಿಂದಲೂ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹುಟ್ಟಿದಾಗ ಈ ವೈರಿಗಳು ಕಾಯ್ದು ನಿಂತಿದ್ದರು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಅನೇಕರ ಜೀವಿತದಲ್ಲಿ ಇದು ಹಾಗೆ, ನಾವು ಹುಟ್ಟಿದ್ದಕ್ಕಿಂತ ಮೊದಲೇ ನಾವು ಹೆಂಗೆ ರೀ ಇದೇ ಸ್ಥಿತಿಯೊಳಗೆ ಇದು ಹುಟ್ಟುಬಿಟ್ಟಿದ್ದೇವೆ ರೀ, ಇದೇ ಸ್ಥಿತಿಯೊಳಗೆ ನಾವಿದ್ದೇವೆ ರೀ. ಯುದ್ಧ ಪ್ರಿಯರೇ, ಈ ಬಡತನ, ಹಣದ ಕೊರತೆ ಅನ್ನುವಂಥ ಯುದ್ಧ ನೀನು ಸಾರಬೇಕು. ಅದರ ವಿರುದ್ಧವಾಗಿ ಸಾರಬೇಕು. ಯುದ್ಧಕ್ಕೆ ಹೋಗುವಂಥ ರೀತಿಯಲ್ಲಿ ನೀನು ಸಿದ್ಧವಾಗುವಾಗ ಬಹಳ ಮಹತ್ವದ ಲಾಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ನೀನು ಮಾಡುವಾಗ ಜಯ ಗಳಿಸ್ತೀವಿ. ಈ ಘಟನೆ ನಿನಗೆ ಅದನ್ನು ತಿಳಿಸ್ತದೆ. ಏನದು? ಜೀವನದಲ್ಲಿ ಜಯಕ್ಕಾಗಿ ಮುಂದೆ ಬರಬೇಕಾದರೆ ಕುಳಿತುಕೊಂಡು ದೋಷಾರೋಪಣೆ ಮಾಡುತ್ತಾ, ಅವ್ರು ಹಿಂಗೆ ಮಾಡಿದ್ರು ನನಗೆ, ಇವ್ರು ನನಗೆ ಹಿಂಗೆ ಮಾಡಿದ್ರು ನನಗೆ, ಅವ್ರು ಹಿಂಗೆ ಅಂದರು, ಅವ್ರು ನಮ್ಗೆ ಕೊಡಬೇಕಾಗೋದು ಕೊಡಲಿಲ್ಲ, ಅವ್ರು ನನ್ನ ಆಸ್ತಿ ಕದ್ಕೊಂಡ್ರು, ಅವ್ರು ನನ್ನ ಬಿಲ್ ಕೊಡಲಿಲ್ಲ, ಅವ್ರು ನನ್ನ ಸಂಬಳ ಕೊಡಲಿಲ್ಲ ಅಂಥೇಳಿ ಕುಳಿತುಕೊಂಡು ನೀನು ಕುಳಿತು ಅವ್ರ ಬಗ್ಗೆ ಇವ್ರ ಬಗ್ಗೆ ಆರೋಪ ಮಾಡೋದಕ್ಕಿಂತ ಸ್ತುತಿ ಆರಾಧನೆಯಿಂದ ನೀನು ಜಯಿಸಬಹುದು. ಹಲ್ಲೆಲೂಯಾ, ಸ್ತುತಿಸುತ್ತಾ ನೀನು ಜಯಿಸಬಹುದು. ಈ ಘಟನೆ ನಮಗೆ ಅದನ್ನೇ ತಿಳಿಸ್ತದೆ. ಯಹೋಷಾಫಾಟ್ನೇ ಏನಿದು ಸೈನ್ಯದ ಮುಂದೆ ಏನೋ ಗಿಟಾರ್ ಹಿಡ್ಕೊಂಡು ಹೊಂಟಾರಲ್ಲ, ಗನ್ ಹಿಡಿದಿಲ್ಲ ಗಿಟಾರ್ ಹಿಡಿದಿದ್ದಾರೆ. ಯಹೋಷಾಫಾಟ್ನ ಅದನ್ನೇ ಹೇಳ್ತಾನೆ, ದ ಗಿಟಾರ್ ಈಸ್ ಮೋರ್ ಪವರ್ಫುಲ್, ವರ್ಷಿಪ್ ಈಸ್ ಮೋರ್ ಪವರ್ಫುಲ್, ಆರಾಧನೆಯು ನನ್ನ ಆಯುಧಗಳಿಗಿಂತ ಶಕ್ತಿಶಾಲಿ ಆದದ್ದು. ಯಹೂದ್ಯ ಯಹೂದ ಅಂತಂದರೆ ಸ್ತುತಿ, ಸ್ತೋತ್ರ.
ಸ್ತುತಿಸುವವರು ಮುಂದೆ ಬರ್ತಾರೆ. ಗಮನಿಸ್ರಿ ಆ 21 ವಚನ 22 ವಚನ, ಸ್ತುತಿಸುವವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ದೂಷಿಸುತ್ತಾ ಇದ್ರೆ ಎಲ್ಲ ಕಳ್ಕೊಳ್ಳುತ್ತಾ ಹೋಗ್ತೀವಿ. ನೆನ್ಪಿಟ್ಕೋ, ಕುಳಿತು ಮುಂಜಾನೆ ಎದ್ದುಕೊಳ್ಳಿ ದೂಷಿಸೋದು, ಮಧ್ಯಾಹ್ನ ದೂಷಿಸೋದು, ರಾತ್ರಿ ದೂಷಿಸೋದು. ಅವ್ರು ಹಂಗೆ ಮಾಡಿದ್ರು ನನಗೆ, ಅವ್ರು ಹಿಂಗೆ ಮಾಡಿದ್ರು ನನಗೆ, ಅವ್ರು ಹಂಗೆ ಮಾಡಿದ್ರು ನನಗೆ, ಅವ್ರು ಹಿಂಗೆ ಮಾಡಿದ್ರು. ಕಳ್ಕೊಳ್ತಿ ಕಳ್ಕೊಳ್ತಿ ಕಳ್ಕೊಳ್ತಿ. ಹಣದ ಕೊರತೆ ಯುದ್ಧಕ್ಕೆ ಬಂದಿದೆಯೋ ನಿನ್ನ ವಿರುದ್ಧ, ಕೊರತೆ ಬಡತನ ಎಂಬುವಂಥದ್ದು ನಿರಾಶೆ ನಿನ್ನ ವಿರುದ್ಧ ಯುದ್ಧಕ್ಕೆ ಬಂದಿದೆಯೋ, ಸ್ತುತಿಗೀತೆ ಆರಾಧನೆ ಮಾಡಿ ಅದನ್ನು ಎದುರಿಸು. ನಿನ್ನಲ್ಲಿ ಇರುವಂಥ ಸಂಗತಿಗಳಿಗಾಗಿ ಸ್ತುತಿಸು. ಹಿಂದೆ ದೇವರು ನಿನಗೆ ಕೊಟ್ಟಂಥ ಜಯಕ್ಕಾಗಿ ಸ್ತುತಿಸು. ನಿನ್ಗೆ ದೇವ್ರು ಏನೇನು ಕೊಟ್ಟಿದ್ದಾನೆ, ವಾಹನ ಕೊಟ್ಟಿದ್ದಾನೆ ಸ್ತುತಿಸು, ಕುಟುಂಬ ಕೊಟ್ಟಿದ್ದಾನೆ ಸ್ತುತಿಸು, ಸಾಮರ್ಥ್ಯ ಕೊಟ್ಟಿದ್ದಾನೆ ಸ್ತುತಿಸು, ಆಹಾರಕ್ಕಾಗಿ ಸ್ತುತಿಸು. ದೇವರನ್ನ ಹೆಸರು, ದೇವರ ಹೆಸರನ್ನ ಹೇಳಿಕೊಳ್ಳುತ್ತಾ ನೀನು ನನಗೆ ಆ ಕೊರತೆ ಇದೆ ಈ ಕೊರತೆ ಅಂತ ಹೆಂಗೆ ಹೇಳ್ತೀನಿ? ಒಂದು ದೇವರ ಹೆಸರನ್ನು ಹೇಳ್ಕೊಳ್ತಾ ಸ್ತುತಿಸುತ್ತಾ ಇದ್ದರೆ ನೀನು ದೇವರ ಕಾರ್ಯ ನಿನ್ನ ಜೀವಿತದಲ್ಲಿ ಅಪೇಕ್ಷಿಸ್ಬೋದು. ಹಣ ಬಂದಾಗ ನೀನು ಆಮೇಲೆ ಸ್ತೋತ್ರ ಮಾಡ್ತೇನಲ್ಲ, ಹಣ ಬರೋದಕ್ಕಿಂತ ಮೊದಲು ಆರಾಧನೆ ಸ್ಟಾರ್ಟ್ ಮಾಡಬೇಕು. ಅದನ್ನೇ ಇವರು ಮಾಡಿದರು. ದೇವರು ಅವರಿಗಾಗಿ ಯುದ್ಧ ಮಾಡಿ ಸ್ಥಳ ಹಿಡಿಯಲಾರದಷ್ಟು ಅವರನ್ನು ಆಶೀರ್ವದಿಸಿದನು. ಹಾಲೆಲೂಯ್ಯ. ಸ್ತುತಿಯಿಂದ ಸಂಪಾದಿಸುವುದನ್ನು, ಸ್ತುತಿಯಿಂದ ಸಂಪಾದಿಸಿದ್ದನ್ನು ಕೂಡಿಸುವುದಕ್ಕೆ ಎಷ್ಟು ದಿವಸ ಬೇಕಾಯಿತು? 3 ದಿವಸ ಬೇಕಾಯಿತು. ಹಾಲೆಲೂಯ್ಯ. ಸ್ತುತಿಯಿಂದ ಕೂಡಿಸುವುದಕ್ಕೆ ಬೇಕಾದಂಥದ್ದು 3 ದಿವಸ. ನಮ್ಮಲ್ಲಿ ಅನೇಕರ ಜೀವಿತದಲ್ಲಿ ದೇವರು ಆ 3 ದಿವಸ ಸ್ಥಳ ಎಡಿಯಲಾರದಷ್ಟು ಆಶೀರ್ವಾದ ಕೊಡುವುದಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ. ಆದರೆ ನಮ್ಮಲ್ಲಿ ನಾವು ಗನ್ ಮೇಲೆ ಭಾಳ ನಂಬಿದವರಿದ್ದೇವೆ, ಬ್ಯಾಂಕ್ ಮೇಲೆ ಭಾಳ ನಂಬಿದವರಿದ್ದೇವೆ, ನನ್ನ ಕಂಪ್ನಿ ಮೇಲೆ, ನನ್ನ ಜಾಬ್ ಮೇಲೆ, ನಮ್ಮ ಓನರ್ ಮೇಲೆ ಭಾಳ ನಂಬಿದವರಿದ್ದೇವೆ. ಆರಾಧನೆಯಲ್ಲಿಲ್ಲ, ಸ್ತೋತ್ರದಲ್ಲಿಲ್ಲ. ಯಹೋ ದೇವರು ಈ ದಿವಸ ಹೇಳ್ತಾ ಇದ್ದಾನೆ, ಬಲ ಇಲ್ಲದಂಥ ಸ್ಥಿತಿಯಲ್ಲಿ ಇದೆಯೋ, ಹೆದರಿಕೊಂಡಿದೆಯೋ, ಯುದ್ಧ ನನ್ನದು. ಹಲ್ಲೆಲೂಯ. ಯುದ್ಧ ಯಹೋವನದಾಗಿದ್ದರೆ ನೀನು ಆ ಯಹೋವನನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನನ್ನು ಕೊಂಡಾಡಬೇಕು. ಫ್ಯಾಕ್ಟ್ರಿ ಹೋದ ಕೂಡಲೇ, ನಿನ್ನ ಕೆಲಸಕ್ಕೆ ಸ್ಥಳಕ್ಕೆ ಹೋದ ಕೂಡಲೇ ಫಸ್ಟ್ ನೀನು ಮಾಡಬೇಕಾಗಿರುವಂಥದ್ದು ಆರಾಧನೆ. ದೇವರೇ, ನನ್ನ ಬಾಸ್ಗಾಗಿ ಸ್ತೋತ್ರ, ನನ್ನ ಕೆಲಸಗಾರರಿಗಾಗಿ ಸ್ತೋತ್ರ, ನನಗಿರುವಂಥ ವೆಂಡರ್ಸ್ಗಾಗಿ ಸ್ತೋತ್ರ, ನಿನ್ನನ್ನು ಆರಾಧಿಸ್ತೇನೆ. ನಿನ್ನ ಫ್ಯಾಕ್ಟ್ರಿಯಲ್ಲಿ, ನಿನ್ನ ಕೆಲಸದ ಸ್ಥಳದಲ್ಲಿ ನಿರಂತರವಾಗಿ ಸ್ತೋತ್ರ ಸ್ತುತಿ ಯಜ್ಞ ಅರ್ಪಿಸ್ತಾ ಇರು. ಯುದ್ಧ ಯಹೋವನದು. ಹಾಲೆಲೂಯ. ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಮೊದಲು ಸ್ತೋತ್ರ ಯಜ್ಞಗಳನ್ನು ಅರ್ಪಿಸು. ದೇವರು ನಿನ್ನ ಯುದ್ಧಗಳನ್ನು ಮಾಡುವುದಕ್ಕಾಗಿ ಸಿದ್ಧವಿದ್ದಾನೆ. ಹಾಲೆಲೂಯ. ಈ ಸಮಯ ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ಈ ಒಂದು ಸತ್ಯ ಆಧಾರವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಹೃದಯಪೂರ್ವಕವಾಗಿ ಆರಾಧನೆ ಮಾಡೋಣ್ರಿ. ನಿಮ್ಮ ಯುದ್ಧ ನಿಮ್ಮದಲ್ಲ, ಯಹೋವನದು. ನಿನ್ನ ಸಾಲದ ಸಮಸ್ಯೆ ನಿನ್ನದಲ್ಲ, ಕರ್ತನದು. ದೇವರು ಅದನ್ನು ನೋಡಿಕೊಳ್ಳುವುದಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದೊಳಗೆ ನಾವು ನೋಡ್ತೇವೆ 6-7 ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸ್ರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರು ನಿನಗಾಗಿ ಯುದ್ಧ ಮಾಡುವುದಕ್ಕಾಗಿ ಸಿದ್ಧವಿದ್ದಾನೆ. ಆದರೆ ನೀನು ಆರಾಧನೆ ಮಾಡುವುದಕ್ಕಾಗಿ ಸಿದ್ಧವಿದೆಯೋ ಅಥವಾ ಗುಣಗುಟ್ಟುವುದಕ್ಕಾಗಿ ನಿನ್ನನ್ನು ನಿರ್ಧರಿಸಿಬಿಟ್ಟಿದೆಯೋ? ಓ ಹಾಲೆಲೂಯ. ಪ್ರತಿಯೊಬ್ಬರು ಈ ಸಮಯ ನಾವು ಕೃತಜ್ಞತೆ ಸಲ್ಲಿಸೋಣ. ದೇವರು ನಿಮ್ಗೆ ಏನೇನು ಕೊಟ್ಟಿದ್ದಾನಲ್ಲ ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಯುದ್ಧ